ನೋಡಬಹುದು ಎಷ್ಟು ಪರ್ಫೆಕ್ಟ್ ಆಗಿ ಕಟ್ ಮಾಡಿರೋದು ಸ್ಕ್ವೇರ್ ನ ಇದು ಕಾಲ್ಬೆಗಳು ಕಲ್ಲಿನ ಕಾಲ್ಬೆಗಳು ಇದು ಪುಷ್ಕರಣೆ ಕಲ್ಯಾಣಿ ಅಂಡರ್ಗ್ರೌಂಡ್ ಕ್ಯಾನಲ್ ಸಿಸ್ಟಮ್ಸ್ ಇದನ್ನ ಮಾಡಬೇಕಾದ್ರೆ ಹೌದು ತುಂಬಾನೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಉಪಯೋಗಿಸಿ ಇದು ಮಾಡಿರೋದು ಅದಂತೂ ಗ್ಯಾರಂಟಿ ಆದರೆ ಏಲಿಯನ್ಸ್ ಎಲ್ಲ ನಮ್ಮ ಪೂರ್ವಿಕರು ಮಾಡಿರೋದು ಈ ಲೇತ್ ವರ್ಕ್ ಏನು ಮಾಡ್ತೀವಿ ಆ ಕಲ್ಲನ್ನು ನಾವು ಕೊರಿಯುವಂಥದ್ದಾಗಿರಲಿ ಅಥವಾ ಬೇರೆ ಒಂದು ಶಿಲ್ಪನ ಮಾಡಬೇಕಾಗಿದ್ದಾಗ ಆ ಏನು ಬಳಸ್ತಾ ಇದ್ರು ಮಹಾನವಮಿ ದಿಬ್ಬದ ಮೇಲೆ ನಿಂತಿದ್ದೀವಿ ನನ್ನ ಜೊತೆ ಗೈಡ್ ಮಂಜುನಾಥ್ ಗೌಡ್ರು ಕೂಡ ಇದ್ದಾರೆ ಅವ್ರ ಜೊತೆ ಬನ್ನಿ ನೋಡೋಣ ಸರ್ ಈಗ ನಾವಿರೋದು ರಾಜ್ಯ ಪ್ರಾಂಗಣ ಅಂದರೆ ರಾಯಲ್ ಎನ್ಕ್ಲೋಸರ್ ಈ ರಾಜ್ಯ ಪ್ರಾಂಗಣದ ಒಳಗಡೆ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇದೆ ರಾಯಲ್ ಫೆಸಿಲಿಟೀಸ್ ಇದೆ ಬ್ಯೂಟಿಫುಲ್ ಸೆರೆಮನಿ ಪ್ಲಾಟ್ಫಾರ್ಮ್ಸ್ ಇದೆ ಸೊ ಟ್ರೆಡಿಷನಲ್ ಕಲ್ಚರಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇದೆ ಸೊ ಈ ಎರಡು ಗೋಡೆಗಳ ಮಧ್ಯೆ ಇರತಕ್ಕಂಥದ್ದೇ ಪ್ಯಾಸೇಜ್ ಒಳಗಡೆ ಹೋಗಲಿಕ್ಕೆ ಮಹಾದ್ವಾರ ಆ ಮಹಾದ್ವಾರ ಇದ್ದಂಥ ಸ್ಥಳ ಅದು ಆ ಮಹಾದ್ವಾರದ ಬಾಗಿಲುಗಳು ಈ ರೀತಿಯಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲಾಗಿ ಸ್ಟೋನ್ ಡೋರ್ಸ್ ಕಲ್ಲಿಂದನೇ ಸಂಪೂರ್ಣವಾಗಿ ಕಲ್ಲಿಂದನೇ ಮಾಡತಕ್ಕಂಥ ಬಾಗಿಲುಗಳು ಇದು ಬ್ಯೂಟಿಫುಲ್ ಮೇಲ್ಗಡೆ ಅದು ಮೇಲ್ಗಡೆ ಪಾರ್ಟು ಇದು ಕೆಳಗಡೆ ಪಾರ್ಟು ಎಲ್ಲ ವುಡ್ ಸ್ಟೈಲು ಡಿಸೈನು ಈ ಕಡೆ ಕೂಡ ಸಿಸ್ಟೆಮು ಬಿಹೈಂಡ್ ಇಂಟರ್ಲಾಕ್ ಸಿಸ್ಟಮ್ ಇದೆ ಇಲ್ಲಿ ನೋಡಿ ಲಾಕಿಂಗ್ ಇಂಟರ್ಲಾಕ್ ಸಿಸ್ಟಮ್ಸ್ ಇದು ಮುಚ್ಚೋದು ಮತ್ತು ತೆಗೆಯೋದು ಬಲಿಷ್ಠವಾದ ವ್ಯಕ್ತಿಗಳು ಮತ್ತು ಆನೆಗಳ ಮುಖಾಂತರ ತೆಗಿತಿದ್ರು ಅಂತೆ ಆ ಎರಡನೇದಾಗಿ ನಮ್ಮಲ್ಲಿ ಕಟ್ಟಿಗೆ ಮರದ ಬಾಗಿಲುಗಳು ಮೂರನೇದಾಗಿ ಕಬ್ಬಿಣದ ಬಾಗಿಲುಗಳು ಸೊ ಈ ರೀತಿ ಚಿಕ್ಕ ಚಿಕ್ಕ ಹೋಲ್ಗಳಿದೆ ನೋಡಿ ತೆಗಿಲಿಕ್ಕೆ ಮತ್ತು ಮುಚ್ಚಲಿಕ್ಕೆ ಈಸಿ ಆಗಲಿಕ್ಕೆ ಈ ಸ್ಟೀಲ್ ಹುಕ್ಸ್ನೆಲ್ಲ ಫ್ಲಗ್ ಮಾಡಿ ಅಲ್ಲಿ ಒಂದು ಸಿಕ್ಕ ಹೋಲ್ ಇರುತ್ತೆ ಅಲ್ಲಿ ಎಣ್ಣೆ ಹಾಕ್ಬಿಟ್ರಗಿನ ಈ ಥರ ಈಸಿ ರೊಟೇಟ್ ಆಗ್ತಾ ಇತ್ತು ಇದು ಮೇಲೆ ಅಪ್ಪರ್ ಪಾರ್ಟಿಗೆ ಅಲ್ಲಿ ಆ ಪಾರ್ಟ್ ಇದೆಲ್ಲ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಸೊ ಈಗ ನಾವು ಹೋಗ್ತಾ ಇರೋಂಥ ಸ್ಥಳ ಬಂದು ರಾಜ್ಯ ಪ್ರಾಂಗಣ ರಾಯಲ್ ಎನ್ಕ್ಲೋಸರ್ ಅಂತೇಳಿ ಈ ಗೋಡೆ ಎಲ್ಲ ರಿನೋವೇಷನ್ ಆಗಿದೆ ಆರ್ಕಿಟೆಕ್ಟ್ ಸರ್ವೇ ಅದು ಒರಿಜಿನಲ್ ವಾಲ್ ಆಗಲೆ ಸೊ ಈಗಲೂ ಈ ಎಲ್ಲ ಕೋಟೆ ಗೋಡೆಗಳನ್ನ ಉತ್ಖನನ ಮಾಡ್ತಾ ಇರ್ತದ್ದು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪೆಷನ್ ನಿಂತ್ಕೊಂಡೋಗಿರುತ್ತೆ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಉತ್ಖನನ ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಚಿಕ್ಕ ಚಿಕ್ಕ ದ್ವಾರಗಳಿದೆ ನೋಡಿ ಸರ್ ಎಂಟ್ರೆನ್ಸ್ ಇಲ್ಲಿ ಬಾಗಿಲಿರ್ತಕ್ಕಂಥ ಸ್ಥಳ ಇಲ್ಲಿ ನೋಡಿ ಈ ಥರ ಹುಕ್ಕು ಬಾಗಿಲುಗಳು ಹಾಕೊಳ್ಳಿಕ್ಕೆ ಬಾವಿಗಳು ಪ್ರತಿಯೊಂದು ರಾಜ್ಯ ಪ್ರಾಂಗಣ ಅಥವಾ ದೇವಸ್ಥಾನ ಪಕ್ಕದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರಲ್ಲ ಅದೇ ರೀತಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಮಾಡ್ಕೊಂಡಿರ್ತಕ್ಕಂಥ ಬಾವಿಗಳು ಅಲ್ಲಿ ನೋಡಿ ಬಂಡೆಗಳನ್ನು ಒಡೆಯುವಂಥ ಪದ್ಧತಿ ನಾನಾಗಲೇ ತೋರಿಸಿದೆ ಈ ಚಿಕ್ಕ ಚಿಕ್ಕ ರಂಧ್ರಗಳನ್ನ ಮಾಡ್ಕೊಂಡ್ಬಿಡ್ತಾರಲ್ಲ ಇದು ಕಂಪ್ಲೀಟಾಗಿ ಒಂದು ಪಿಲ್ಲರ್ಗೆ ಮಾಡಿರ್ತಕ್ಕಂಥ ಮೆಜರ್ಮೆಂಟ್ ಒಂದು ಕಂಬ ದೇವಸ್ಥಾನ ಒಳಗಿರ್ತಕ್ಕಂಥ ಕಂಬಕ್ಕೆ ಮಾಡಿರೋ ಪ್ರಜೆಂಟ್ ಇದು ಸರಿಸುಮಾರು 12-15 ಅಡಿ ಉತ್ತರ ಇದೆ ಉದ್ದ ಇಲ್ಲಿ 3 ಅಡಿ ಅಗಲ ಇದೆ ಅದು ಪ್ರಾಪರಾಗಿ ಒಂದು ಪಿಲ್ಲರ್ ಬೇಕಾಗತಕ್ಕಂಥ ಸೈಜ್ ಅದಕ್ಕೆ ಪ್ರಾಪರ್ ಕರೆಕ್ಟಾಗಿ ಹೋಲ್ ಮಾಡಿ ಸ್ಕ್ವೇರ ಹೋಲ್ ಮಾಡಿದೆ ಅದರೊಳಗಡೆ ಒಣ ಕಟ್ಟಿಗೆ ನಿಟ್ಬಿಟ್ಟು ಪ್ರತಿ ಗಂಟೆಗೊಮ್ಮೆ ಉಪ್ಪಿನ ಬಿಸಿ ನೀರು ಹಾಕಿದಾಗ ಅದು ಸತತವಾಗಿ 8 ಗಂಟೆಗಳ ನಂತರ ಈ ಹುಬ್ಬಕ್ಕೆ ಶುರು ಆಗುತ್ತೆ ಈ ಹುಬ್ಬಕ್ಕೆ ಶುರು ಆದಮೇಲೆ ಆ ಇರತಕ್ಕಂಥ ಕಲ್ಲು ಸೀಳ್ಕೊಂಡು ಒಡೆದೋಗುತ್ತೆ ಅದು ಯಾವ ಥರ ಅಂದರೆ ಈ ಥರ ಈ ಥರ ಸೀಳ್ಕೊಂಡು ಒಡೆದೋಗುತ್ತೆ ಕಲ್ಲು ಒಡೆಯುವಂಥ ಪದ್ಧತಿ ಇಕೋ ಫ್ರೆಂಡ್ಲಿ ರಾಕ್ ಕಟ್ಟಿಂಗ್ ಸ್ಟೈಲ್ ಎಸ್ ಸರ್ ಇಲ್ಲಿ ನಮ್ಮಲ್ಲಿ ಒಂದು ಈ ಅರಣ್ಯ ಕಟ್ಟಿಗೆ ಬರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತಂದರೆ ಹಸಿದಿದ್ದಾಗ ತುಂಬ ದಪ್ಪ ಇರುತ್ತೆ ಒಣಗಿದಾಗ ತುಂಬ ಚಿಕ್ಕದಾಗುತ್ತೆ ಅದಕ್ಕೆ ಮತ್ತೆ ನೀರಲ್ಲಿ ಹಾಕಿಬಿಟ್ರೆ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಆ ಥರ ಕಟ್ಟಿಗೆಗಳನ್ನ ಬಳಸ್ತಾ ಇದ್ದರು ಈಗ ನಾವು ಇರತಕ್ಕಂಥ ರಾಜ್ಯ ಪ್ರಾಂಗಣ ಈ ರಾಜ್ಯ ಪ್ರಾಂಗಣ ಒಳಗಡೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ ಅಂತಂದರೆ ಮಹಾನವಮಿ ದಿಬ್ಬ ಈ ಮಹಾನವಮಿ ದಿಬ್ಬ ತಮ್ಮೆಲ್ಲರಿಗೂ ಗೊತ್ತಿರುವಂಥ ಮುಂಬರುವ ದಿನಗಳಲ್ಲಿ ದಸರಾ ಆಚರಣೆ ಮಾಡ್ತಾ ಇದ್ದೀವಿ ಮೈಸೂರಲ್ಲಲ್ವಾ ಆ ದಸರಾ ಶುರುವಾಗಿದೆ 14-15-16 ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂಥ ಒಂದು ದೊಡ್ಡ ಒಂದು ಆಚರಣೆಯನ್ನು ಆ ಸಂಭ್ರಮವನ್ನು ಆಚರಣೆ ಮಾಡಿಕೊಡ್ತಕ್ಕಂಥದ್ದು ರಾಜಮನೆತನದವರು ಪ್ರತಿ ವರ್ಷಕ್ಕೆ ಒಮ್ಮೆ ಸಾರಿ ತಮ್ಮ ವಿಜಯನ ಸಂಕೇತನ ಆಚರಣೆ ಮಾಡ್ಕೊಳ್ಳಿಕ್ಕೆ ಆ ಸಮಯದಲ್ಲಿ ಸಾಮಂತ ರಾಜರುಗಳು ಬಂದು ಕಪ್ಪವನ್ನು ಕೊಡೋದು ತೆರಿಗೆಯನ್ನು ಕಟ್ಟಲಿಕ್ಕೆ ಮೂರನೇದು ಬಂದು ನಮ್ಮ ಸಂಪ್ರದಾಯ ಸಂಸ್ಕೃತಿ ಮುಂದಿನ ಪೀಳಿಗೆ ಉಳ್ಕೊಂಡು ಹೋಗಲಿಕ್ಕೆ ಆ ಸಮಯದಲ್ಲಿ ಯುದ್ಧದಲ್ಲಿ ಹೋರಾಡಿದಂತಹ ವೀರ ಯೋಧರಿಗೆ ಸನ್ಮಾನ ಗೌರವಗಳನ್ನು ಸೂಚಿಸಲಿಕ್ಕೆ ಅಂಥ ಒಂದು ಆಚರಣೆಯನ್ನು ಮಾಡ್ತಾರೆ ನವರಾತ್ರಿಯನ್ನು ಈ ಪ್ಲಾಟ್ಫಾರ್ಮ್ನ ದೇವರಾಯ ಫಸ್ಟ್ ಮತ್ತು ದೇವರಾಯ ಸೆಕೆಂಡ್ ಕಟ್ಟಿದ್ದಾರೆ ಸೊ ದೇವರಾಯ ಫಸ್ಟು ಇಲ್ಲೇ ಸಿಗುವಂಥ ಕಲ್ಲನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿದ್ದಾರೆ ಬಿಳಿ ಕಲ್ಲಲ್ಲಿ ಆ ಬಿಳಿ ಕಲ್ಲಲ್ಲಿ ಭಾಳ ಅದ್ಭುತವಾದಂಥ ಚಿತ್ರಗಳನ್ನು ನೋಡ್ಬೋದು ನೀವು ಭಿತ್ತಿ ಚಿತ್ರಗಳನ್ನು ಈ ಬೇಟೆಗಾರರು
ತರಬೇತಿ ನೀಡುವಂಥವರು, ವ್ಯಾಪಾರಿಗಳು, ಕುದುರೆ ವ್ಯಾಪಾರಿಗಳು, ನೃತ್ಯಗಾರರು, ಸಂಗೀತಕಾರರು ಎಲ್ಲರೂ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಕುಸ್ತಿ ಕಾಳಗ ಭಾಳ ಫೇಮಸ್ ಅಲ್ಲ ನೋಡಿ, ಕುಸ್ತಿ ಕಾಳಗ, ಮಲ್ಲಯುದ್ಧ, ಕುಸ್ತಿ ಕಾಳಗ. ಹೌದು ಸರ್. ಸೊ ಈ ಬ್ಲ್ಯಾಕ್ ಸ್ಟೋನ್ನ ಕೃಷ್ಣದೇವ ಸಮಯದಲ್ಲಿ ತಂದು ಮತ್ತೆ ಆ್ಯಡ್ ಮಾಡಿರ್ತಕ್ಕಂಥದ್ದು. ಇದು ಕೆಲವೊಂದು ಅಪೂರ್ಣಗೊಂಡಿದೆ ನೋಡಿ, ಕೆಲವೊಂದು ಕಡೆ ಎಲ್ಲ ಖಾಲಿ ಇದೆ. ಸೊ ಮೇಲ್ಗಡೆ ಇದೆಲ್ಲ ವುಡನ್ ಸ್ಟ್ರಕ್ಚರ್ಸ್. ಶ್ರೀಗಂಧ ಕಟ್ಟಿ ಮಾಡತಕ್ಕಂಥ ಗೋಪುರ ಇತ್ತು, ಸಂಪೂರ್ಣವಾಗಿ ಸುಟ್ಟಾಕಿದ ಕಾರಣ ಬರೀ ಪ್ಲಾಟ್ಫಾರ್ಮ್ ಮಾತ್ರ ಉಳ್ಕೊಂಡಿದೆ. ಇದು ಮಹಾನವಮಿ ದಿಬ್ಬ, ದಸರಾ ಹಬ್ಬ ಆಚರಣೆ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್. ಅದೇ ರೀತಿ ಈ ಮುಂಭಾಗದಲ್ಲಿದೆಯಲ್ಲ, ಇದೆಲ್ಲದನ್ನು ಆಡಳಿತ ಕಚೇರಿಗಳು, ಅಡ್ಮಿನಿಸ್ಟ್ರೇಷನ್ ಆಫೀಸಸ್. ಈ ಅಡ್ಮಿನಿಸ್ಟ್ರೇಷನ್ ಆಫೀಸಸ್, ಆಡಳಿತ ಕಚೇರಿಗಳು ಎಲ್ಲ ವುಡನ್ ಸ್ಟ್ರಕ್ಚರ್ಸ್ ಇತ್ತು, ಎಲ್ಲ ಸುಟ್ಟಾಕಿದೆ, ಬರೀ ಪ್ಲಾಟ್ಫಾರ್ಮ್ ಮಾತ್ರ ಉಳ್ಕೊಂಡಿದೆ. ಇಲ್ಲಿ ನಾಲ್ಕು ಕೊಳಗಳಿದೆ, ಒಂದು ಎರಡು ಮೂರು ನಾಲ್ಕು. ಈ ನಾಲ್ಕು ಕೊಳಗಳ ನೀರನ್ನು ವಿವಿಧ ಬಗೆಯ ಕಾರ್ಯಕ್ರಮಗಳಿಗೆ ಬಳಸ್ತಾ ಇದ್ರು, ಅಂದರೆ ಕುಡಿಯೋದಕ್ಕಾಗಿರ್ಬೋದು, ಬಳಸೋದಕ್ಕಾಗಿರ್ಬೋದು, ಪೂಜೆಗೆ ಕಡೆ ಸ್ನಾನಕ್ಕೋಸ್ಕರ ಅಂತ ಪಬ್ಲಿಕ್ ಬಾತ್ ಇದೆ. ಅಲ್ಲಿ ಪೂಜೆಗೋಸ್ಕರ ಮಾಡತಕ್ಕಂಥ ಒಂದು ಪುಷ್ಕರಣಿ ಇದೆ, ಕೊಳ ಇದೆ ಆ ರೀತಿಯಾಗಿ. ಸೊ ಇಲ್ಲಿ ನೋಡಿ, ಮುಂದ್ಗಡೆ ಆನೆಗಳಿತ್ತು, ಹೊಡೆದಾಕಿದ್ರೆ ಬರೀ ಅದರ ದೇಹ ಮಾತ್ರ ಉಳ್ಕೊಂಡಿದೆ. ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ರು ಸಿಕ್ಕಿದ್ದಾರೆ. ನಿಮ್ಮ ಹೆಸರು? ಅಮೀರ್ ಅಂತ. ಅಮೀರ್, ಅಮೀರ್ ನೀವೇ ವಾಕಿಂಗ್ ಬಂದಿರೋದ? ಜಾಗಿಂಗ್ ಬಂದಿದ್ದೀರಿ? ಡೈಲಿ ಬರ್ತೀರಿ ಇಲ್ಲಿ? ಓಕೆ, ಥ್ಯಾಂಕ್ ಯು. ಮಹಾನವಮಿ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರಲ್ಲಿ ವೈಭವದಿಂದ ನಡೀತಕ್ಕಂಥ ಏನು ದಸರಾ ಉತ್ಸವ ಇದೆ, ಅದು 14, 15, 16 ಶತಮಾನದಲ್ಲಿ ವಿಜಯನ ಸಾಮ್ರಾಜ್ಯದಲ್ಲಿ ಹೆಚ್ಚು ವಿಜೃಂಭಣೆ ಮತ್ತು ಬಹಳ ವಿಶೇಷ ವಿಭಿನ್ನತೆಯಿಂದ ಅಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಸೊ ಅಂಥ ಸಮಯದಲ್ಲಿ ಆ ದಸರಾ ಹಬ್ಬದ ಆ ಒಂದು ಹಬ್ಬಕ್ಕೆ ಹೆಚ್ಚಿನ ಮಹತ್ವ ಕೊಡೋದಾದರೆ ಈ ಮಹಾನವಮಿ ದಿಬ್ಬ ಪ್ಲಾಟ್ಫಾರ್ಮ್. ಈ ಮಹಾನವಮಿ ದಿಬ್ಬ ಕೆಳಗಡೆ ಎಲ್ಲ ಬಿಳಿ ಕಲರ್ ಇದೆ, ಮಂತ್ರದಲ್ಲಿ ಕರಿ ಕಲರಿಂದ ರೀಕೋಟ್ ಮಾಡಿರುವಂಥದ್ದು. ಮೇಲ್ಭಾಗದ ಛಾವಣಿ ಇದೆಯಲ್ಲ, ಇಲ್ಲಿ ಶ್ರೀಗಂಧದ ಕಟ್ಟಿಗಳಿಂದ ಇರತಕ್ಕಂಥ ಗೋಪುರ ಇಮ್ಯಾಜಿನೇಷನ್ ಥರ ಇತ್ತು. ಸೊ ನಮ್ಮ ಹಂಪಿ ಬಗ್ಗೆ ಸಂಪೂರ್ಣವಾಗಿ ರಿಸರ್ಚ್ ಮಾಡ್ತಕ್ಕಂಥ ಜಾನ್ ಅಂಡ್ ಜಾರ್ಜ್ ಮಿಶೆಲ್ಸನ್ ಇದ್ದಾರೆ, ಅವರು ಇದರ ಒಂದು ಪರಿಕಲ್ಪನೆ ಈ ಥರ ಇತ್ತು ಅನ್ನೋದಕ್ಕೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಕ್ಕಂಥ ಪಿಕ್ಚರ್ ಏನಿದೆ, ಇದ್ರ ಮೇಲ್ಗಡೆ ಒಂದು ದೊಡ್ಡದಾಗಿರ್ತಕ್ಕಂಥ ಗೋಪುರ, ಕಟ್ಟಿಗೆಯಿಂದ ಮಾಡತಕ್ಕಂಥ ಗೋಪುರ. ಇದು ಭವಾನಿ ಸುಲ್ತಾನರ ದಾಳಿಯ ನಂತರ ಸಂಪೂರ್ಣವಾಗಿ ಹಾಳಾಗಿದ್ದಕ್ಕೆ, ಸುಟ್ಟಾಕಿದ್ದಕ್ಕೆ ಬರೀ ಪ್ಲಾಟ್ಫಾರ್ಮ್ ಮಾತ್ರ ಉಳ್ಕೊಂಡಿದೆ. ಅದೇ ರೀತಿ ನೋಡಿ, ಆ ಮರದ ಕಂಬಳನ ಇಟ್ಕೊಳ್ಳಿಕ್ಕೆ ಒಂದು ಚಿಕ್ಕ ಚಿಕ್ಕ ಪ್ಲಾಟ್ಫಾರ್ಮ್ಸ್ ಅಲ್ವಾ. ಸೊ ಈ ಥರ ಮೂರು ಇದೆ, ಆ ಕಡೆ ಮೂರು ಇದೆ, ಇಲ್ಕೊಳ್ಳಿ 6 ಪ್ಲಾಟ್ಫಾರ್ಮ್ಸ್ ಕಾಣುತ್ತೆ, 24 ಪಿಲ್ಲರ್ಸ್. ಇಲ್ಲಿ ಮೂರು, ಈ ಕಡೆ ಮತ್ತೆ ಮೂರು ಇರುತ್ತದ್ದು. ಆಗ ಹೆಜ್ಜೆಗೆ ಒಂದೊಂದು ಇದೆ ನೋಡಿ ಅಲ್ವಾ. ಸೊ ಈ ರೀತಿ ಸ್ಕ್ವೇರ್ ಸ್ಕ್ವೇರ್ ಏನು ಪ್ಲಾಟ್ಫಾರ್ಮ್ಸ್ ಇದೆ, ಈ ಪ್ಲಾಟ್ಫಾರ್ಮ್ ಮೇಲೇ ಕಂಬಳ ನಿಲ್ಲುವಂತಹ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದು. ಅದ್ಭುತವಂತಹ ಗೋಪುರ ಏನಿತ್ತು ಅದು ಬಹಳ ಆಕರ್ಷಣೀಯ ಮತ್ತು ವಿಶೇಷ ರೀತಿಯ ಏನು ಕಲರು ಮತ್ತು ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕಾರ ಮಾಡುವಂತಹ ಸಿಸ್ಟಮ್ ಕೂಡ ಇತ್ತು. ಮೇಲೆ ಕಳಸ ಇಡಲಿಕ್ಕೆ ಹಾಗೆ ಈಗ ಬನ್ನಿ. ಅದ್ರ ಮೇಲ್ಗಡೆ ಬರಲಿಕ್ಕೆ ಎರಡು ರಸ್ತೆ ಇದೆ, ಒಂದು ಪಶ್ಚಿಮಾಭಿಮುಖವಿಂದ ಪೂರ್ವಕ್ಕೆ ಹತ್ತುವಂಥದ್ದು, ಅದೇ ರೀತಿ ಎರಡು ಪ್ಲಾಟ್ಫಾರ್ಮ್ಗಳಿದೆ. ಇಲ್ಲಿ ಒಂದು ಉತ್ತರಕ್ಕೆ ಹತ್ತುವಂಥದ್ದು ಮತ್ತು ಒಂದು ದಕ್ಷಿಣಕ್ಕೆ ಹತ್ತುವಂಥದ್ದು. ಹಿಂಭಾಗದ ಮುಖಾಂತರ ಬಂದು ಇಲ್ಲಿ ಕೂತ್ಕೊಳ್ಳಿಕ್ಕೆ ಈ ಪ್ಲಾಟ್ಫಾರ್ಮ್ ಮಧ್ಯೆ ನಿಮಗೆಲ್ಲೊಂದು ಒಂದು ಬಹಳ ಬ್ಯೂಟಿಫುಲ್ ವಿಹಂಗಮ ಒಂದು ದೃಶ್ಯ ಕಾಣುತ್ತೆ. ಅದು ಅಂದಿನ ಕಾಲದ ಕಲ್ಲಿನ ಸೇತುವೆಗಳು, ಈ ಕಾಲುವೆಗಳಿದೆಲ್ಲ ಕಲ್ಲಿನ ಕಾಲುವೆಗಳು ನೋಡಿ ಅಲ್ಲಿ ಕಾಣ್ತಾಯಿದೆಲ್ಲ, ಸೊ ಸೇತುವೆ ಕಾಣ್ತಾರ ಕಾಣುತ್ತಲ್ವ, ಅದು ಕಾಲುವೆಗಳು. ಸೊ ಕಮಲಾಪುರ ಕೆರೆಯಿಂದ ದೇವಸ್ಥಾನ, ಮಾರುಕಟ್ಟೆ, ಈ ಜನವಸತಿ ಪ್ರದೇಶಗಳಿಗೆ ಹಾಗೂ ಈ ಆಳ್ತ ಕಚೇರಿಗಳಿಗೆ ಎಲ್ಲ ಕಡೆಯೂ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಆ ಥರ ಅಲ್ಲಿ ನೋಡಿ ಕಾಲುವೆ ಕೆರೆ ಕಾಣುತ್ತಲ್ಲ, ಸೊ ಅದ್ರ ಮುಖಾಂತರ ನೀರು ಎಲ್ಲ ಕಡೆ ಹಾದಿರುವಂಥ ವ್ಯವಸ್ಥೆ ಇತ್ತು. ಇವೆಲ್ಲ ಕಲ್ಲಿನ ಕಾಲುವೆಗಳಿದೆ, ಮಣ್ಣಿನ ಕಾಲುವೆಗಳಿದೆ, ಮಣ್ಣಿನ ಕ್ಲೇ ಪೈಪ್ಸ್ಗಳು, ಮಣ್ಣಿನ ಪೈಪ್ಗಳ ಮುಖಾಂತರ ಇದೆ. ಕೆಲವೊಂದು ಕಡೆ ನೆಲದ ಮೇಲ್ಭಾಗ ಮಾಡಿದರೆ, ಕೆಲವೊಂದು ನೆಲದ ಕೆಳಗಡೆ ಮಾಡಿದ್ದಾರೆ, ಅಂಡರ್ಗ್ರೌಂಡ್ ಕೆಲವು ಸಿಸ್ಟಮ್ಸ್ ಎಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನೋಡಿ ಅದೆಲ್ಲ ಕಾಣ್ತಲ್ಲ, ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಆಫೀಸ್, ಆಡಳಿತ ಕಚೇರಿಗಳು. ಅಲ್ಲಿ ಸೀಕ್ರೆಟ್ ಚೇಂಬರ್ ಹಾಲ್ ಇದೆ, ಅಲ್ಲಿ ದರ್ಬಾರ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ ಮೆಟೀರಿಯಲ್ ಮೇಲೆ ಹೋಗಿ ಕೂತ್ಕೊಳ್ಳಿಕ್ಕೆ. ಸೊ ಇದೆಲ್ಲ ಆ ಮರದ ಹಿಂಭಾಗದಲ್ಲಿರ್ತಕ್ಕಂಥದ್ದು ಡಣಾಯಕ ಫೋರ್ಟ್, ಆ ಪಕ್ಕದಲ್ಲಿ ಟಂಕ ಸಾಲೆ, ಆ ಪಕ್ಕದಲ್ಲಿ ಅರಮನೆ ಆವರಣ,
ಅರಮನೆ ಆವರಣಂಥ ಅದ್ಭುತ. ಯಾಕಂದರೆ ಪಾಯಲ ಕಲ್ಲು, ನಂತರ ಇಟ್ಟಿಗೆಗಾರೆ, ಚಾವಣಿಯೆಲ್ಲ ಶ್ರೀಗಂಧದ ಕಟ್ಟಿಗೆಗಳು. ಪ್ರತಿಯೊಂದು ಕಂಬಕ್ಕೂ ಬಂಗಾರದ ಲೇಪನ, ಮುತ್ತು ರತ್ನ ವಜ್ರ ವಾಡಿಗಳಿಂದ ಅಲಂಕಾರ, ಬಣ್ಣ ಬಣ್ಣದ ರೇಷ್ಮೆ ಬಟ್ಟೆಗಳು, ಹೂದೋಟ, ಸೇವಕಿಯರು, ಸಖಿಯರು, ಅತ್ಯದ್ಭುತಕ್ಕಂಥ ಒಂದು ಏನು ಅರಮನೆ ಇತ್ತು ಎಲ್ಲ ಸಂಪೂರ್ಣವಾಗಿ ಸುಟ್ಟಾಗಿದೆ. ಬರೀ ಪ್ಲಾಟ್ಫಾರ್ಮ್ ಮಾತ್ರ ಕಾಣುತ್ತೆ, ಸ್ವಲ್ಪ ದೂರದಲ್ಲಿ ಕಾಣುತ್ತೆ ನೋಡಿ ಅದು ಕಾವಲು ಗೋಪುರಗಳು. ಹಾಗೆ ಅರಮನೆಗೆ ಬರುವಂತಹ ವಿದೇಶಿ ಪ್ರವಾಸಿಗರಾಗಿರ್ಬೋದು, ರಾಯಭಾರಿಗಳಾಗಿರ್ಬೋದು, ಅಥವಾ ವಿಶೇಷ ಅತಿಥಿಗಳಾಗಿರ್ಬೋದು, ಅವರಿಗೆ ಸ್ವಾಗತನ ಕೊಡಲಿಕ್ಕೆ ನಮ್ಮ ಸಾಂಪ್ರದಾಯಿಕ ಡೊಳ್ಳು ಅಥವಾ ಈ ಸಂಗೀತಗಳಿಂದ ಅವರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಮಾಡತಕ್ಕಂಥ ಒಂದು ಬ್ಯಾಂಡ್ ಟವರ್ ಕೂಡ ಇದೆ. ಸೊ ಇಷ್ಟೆಲ್ಲ ಅದ್ಭುತವಾಗಿ ಮಾಡ್ತಕ್ಕಂಥ ವಿಜಯ ಸಾಮ್ರಾಜ್ಯಗಳು ಇದು ಭೂಲೋಕದ ಸ್ವರ್ಗ ಅಂತಲೇ ಪ್ರತಿಬಿಂಬಿಸಲಿಕ್ಕೆ ಪ್ರಯತ್ನ ಪಡೆದರು. ನಾವು ಅಲ್ಲಿಂದ ಹತ್ತಿದ್ದು ಇವಾಗ ಇಲ್ಲಿಂದ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಈ ಮಹಾನ್ ದಿಬ್ಬದ ಹಿಂಭಾಗದಲ್ಲಿ ಏನು ಈ ಮೆಟೀರಿಯಲ್ ಮುಖಾಂತರ ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ದಸರಾ ಹಬ್ಬದಲ್ಲಿ ಬರ್ತಕ್ಕಂಥ ವಿದೇಶಿ ಪ್ರವಾಸಿಗರು ತಮ್ಮ ಒಂದು ಕಲಾ ಪ್ರದರ್ಶನವನ್ನು ತೋರಿಸ್ಲಿಕ್ಕೆ ಮಾಡ್ತಕ್ಕಂಥ ಬ್ಯೂಟಿಫುಲ್ ಮ್ಯೂಸಿಷಿಯನ್ಸ್, ಸಂಗೀತಕಾರರು ಇಲ್ಲಿ ನೋಡಿ. ಸೊ ಅವರ ಕ್ಯಾಪು ಗಡ್ಡ ಹಾಕೊಳ್ತಕ್ಕಂಥ ಡ್ರೆಸ್ಸು ಅದೇ ರೀತಿ ಸೇಮ್ ಥರ ಇದೆ, ಬಟ್ ಇಲ್ಲಿ ತಮಟೆ. ಇಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ನೃತ್ಯ, ಹಾಗೆ ಮತ್ತು ತಮಟೆ ನೃತ್ಯಗಳು. ಸೊ ಇಲ್ಲಿ ನೋಡಿ, ಇವರೆಲ್ಲ ವಾರಿಯರ್ಸ್ ಥರ ಇರೋದು ಕಾಣ್ತಲ್ಲ, ಆಯುಧಗಳು ಹಿಡ್ಕೊಂಡಿರೋದು, ಪಕ್ಷಿ, ಹಾಗೆ ಮೇಲ್ಗಡೆ ನೋಡಿ ಅಲ್ಲಿ ಆ ವಾರಿಯರ್ಸ್. ಇಲ್ಲಿ ಆನೆಯನ್ನು ಪಳಗಿಸುವಂಥದ್ದು, ಅಲ್ಲಿ ಮೇಲ್ಗಡೆ ಯಾವುದಾದ್ರೂ ಸಂದೇಶವನ್ನು ನೀಡಲಿಕ್ಕೆ ಆ ಒಂಟೆಗಳ ಮೇಲೆ ಆ ಒಂದು ಡಮರುಗವನ್ನು ಹಾಕ್ಬಿಟ್ಟು ಸಂದೇಶವನ್ನು ಗ್ರಾಮ ಗ್ರಾಮಗಳಿಗೆ ಎಲ್ಲ ಕಡೆ ಹೇಳುವಂಥದ್ದು ಅಲ್ಲಿ ಕಾಣುತ್ತಾರೆ ಮೇಲ್ಗಡೆ. ಅಲ್ಲಿ ವಾರಿಯರ್ಸ್, ಹಾಗೆ ಮತ್ತೆ ತಮಟೆ. ಏನಾದರೂ ರಾಜ ನೀಡಿದಂಥ ಸಂದೇಶವನ್ನು ಪ್ರತಿ ಗ್ರಾಮಗಳಿಗೆ ಮತ್ತು ಪಟ್ಟಣಗಳಿಗೆ ನಗರಗಳಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಆ ರೀತಿ ನಡೀತಾ ಇತ್ತು. ಈ ಕಡೆ ಕೆಳಗಡೆ ಈಗ ಸ್ವಲ್ಪ ಆ ಕಾವಲಿ ಹತ್ರ ಎಲ್ಲ ಹೋಗಿ ನೋಡ್ಕೊಂಬರ್ತೀವಿ, ಮೇಲ್ಗಡೆ ಹೋಗ್ಬೋದಲ್ಲ. ಈ ಮಹಾನವ ದಿಬ್ಬದ ಈ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಗೋಡೆ ಮೇಲೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಶಿಲ್ಪಗಳಿದೆ. ಅದರಲ್ಲಿ ಇಲ್ಲಿ ನೋಡಿ ಬೇಟೆಗಾರರು, ಅಲ್ಲಿ ಕುದುರೆ ಸವಾರರು, ಹಾಗೆ ಸೈನಿಕರು, ಅಲ್ಲಿ ನೋಡಿ ಅವರೆಲ್ಲ ಮ್ಯೂಸಿಷಿಯನ್ಸ್, ಸಂಗೀತಕಾರರು. ಅಲ್ಲಿ ಆನೆಯನ್ನು ಪಳಗಿಸುವಂಥವರು, ಇಲ್ಲಿ ನೋಡಿ ಕುದುರೆಯನ್ನು ಪಳಗಿಸುವಂಥವರು. ಹಾಗೆ ಮುಂದುಗಡೆ ಬಂದರೆ ಅದೇ ವಾರಿಯರ್ಸ್, ಇಲ್ಲಿ ಮತ್ತೆ ಬೇಟೆಗಾರರು. ಬಟ್ ಇದರ ಮಧ್ಯೆ ಒಂದು ವಿಶೇಷವಾಗಿ ಒಂದು ಚಿಹ್ನೆ ನೋಡಬಹುದು, ಪ್ಲಸ್ ರೆಡ್ ಕ್ರಾಸ್ ಥರ ಇದೆ. ಹೌದು, ಇದು ರೆಡ್ ಕ್ರಾಸ್. ಇದಕ್ಕಿಂತ ಮುಂಚೆನೇ ಈ ಥರ ಒಂದು ಸಿಂಬಲ್ ಇತ್ತು ಅಂದರೆ ವಿಜಯ ಸಾಮ್ರಾಜ್ಯದಲ್ಲಿ ಆಯುರ್ವೇದದ ಸಂಕೇತ ಆಗಿರ್ಬೋದು ಅಥವಾ ಒಂದು ವೈದ್ಯಕೀಯದ ಸಂಕೇತ ಆಗಿರ್ಬೋದು ಅಲ್ವಾ. ಹಾಗೆ ಬೇಟೆಗಾರರು ಇಲ್ಲಿ ಅರಬ್ಬು ಮತ್ತು ಪರ್ಷಿಯಾ ಇಂದ ಏನು ತಂದಿರತಕ್ಕಂಥ ಕುದುರೆಗಳನ್ನು ರಾಜನಿಗೆ ತೋರಿಸ್ಬಿಟ್ಟು ಮಾರುವಂಥ ವ್ಯವಸ್ಥೆ. ಸೊ ರಾಜನಿಗೆ ಅವಶ್ಯಕತೆ ಇದ್ದಲ್ಲಿ ಚೆನ್ನಾಗಿರ್ತಕ್ಕಂಥ ಕುದುರೆಗಳನ್ನು ತಾವೇ ಖರೀದಿಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ತೋರಿಸ್ಬಿಟ್ಟು ಹೋಗ್ತಾಯಿದ್ರು. ಇಲ್ಲಿ ನೋಡಿ ಅವರ ಗಡ್ಡ, ಕ್ಯಾಪು, ಅವರು ಎಸ್ ವಿದೇಶಿಗರು, ವಿದೇಶಿ ವ್ಯಾಪಾರಸ್ಥರು.
ಅದೇ ರೀತಿ ಮುಂಭಾಗದಲ್ಲೂ ಇದೆ. ಈ ಮಹಾನವಮಿ ದಿಬ್ಬಾತ್ರಗಳ ಮುಂದೆಗಡೆ ನಾಲ್ಕು ಕೊಳಗಳಿದೆ, ಒಂದು ಎರಡು ಮೂರು ನಾಲ್ಕು. ಸೊ ಒಂದು ಮಾತ್ರ ಈ ಧಾರ್ಮಿಕ ಆಚರಣೆಗೆ ಬಳಸ್ತಕ್ಕಂಥ ನೀರನ್ನು ಮಾತ್ರ ಬಳಸಲಿಕ್ಕೆ ಅಲ್ಲಿ ಪುಷ್ಕರಣಿ ಕಲ್ಯಾಣ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಎರಡು ಟ್ಯಾಂಕ್ಗಳಿದೆ. ಇವು ಅಂದಿನ ಕಾಲದಲ್ಲಿ ಜನಭರಿತ ಸ್ಥಳ ಆಗಿರೋ ಕಾರಣ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸ್ತಕ್ಕಂಥ ತೊಟ್ಟಿಗಳು ಕೂಡ ಆಗಿರಬಹುದು. ಸೊ ಅದೇ ರೀತಿ ಎಲ್ಲದಕ್ಕೂ ನೀರು ಬರಲಿಕ್ಕೆ ಆ ಕಲ್ಲಿನ ಕಾಲುವೆಗಳು ಕಾಣ್ತಾ ಇದೆಲ್ಲ, ಆ ಕಲ್ಲಿನ ಕಾಲುವೆಗಳ ಮುಖಾಂತರ ಎಲ್ಲ ಕಡೆನೂ ಹೋಗಿ ಬರುವಂಥ ವ್ಯವಸ್ಥೆ ಆಗಿದೆ. ಅದು ಬೈ ಗ್ರಾವಿಟಿ, ಯಾವುದೇ ರೀತಿಯ ಮೋಟರಿಂದ ಪಂಪ್ ಮಾಡ್ತಾ ಇರಲಿಲ್ಲ, ಅದು ಬೈ ಗ್ರಾವಿಟಿ ನೀರಿನ ಇಳಿಜಾರ ಮುಖಾಂತರ ಎಲ್ಲ ಕಡೆ ನೀರು ಹಾಯ್ದು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಇದು ಮೊದಲನೇ ಕೊಳ, ಮೊದಲು ಕಾಣಿಸ್ಕೊಳ್ಳುವಂಥ ಕೊಳ. ಸೊ ಅಲ್ಲಿ ಕಾಣ್ತೀವಿ ನೋಡಿ, ಅಲ್ಲಿಂದ ನೀರುಗಳು ಬೀಳ್ತಾ ಇರೋದು ಕೆಳಗಡೆ. ಓ, ಅಲ್ಲಿಂದ ಆ ಪ್ರಣಾಳಿಕೆ ಮುಖಾಂತರ, ಪ್ರಣಾಳಿಕೆ ಮುಖಾಂತರ ನೀರು ಕೆಳಗಡೆ ಬೀಳುತ್ತೆ. ಅದಕ್ಕೆ ಕೆಳಗಡೆ ಹೋಗಿ ನೀರು ತುಂಬ್ಕೊಳ್ಳೋಕೆ ಕೂಡ ಅಲ್ಲಿ ಸ್ಟೆಪ್ಸ್ ಇದೆ. ಹಾಂ, ಹೌದು ಹೌದು, ಅಲ್ಲೂ ಸ್ಟೆಪ್ಸ್ ಇದೆ. ಇದುಗಳು ಅಷ್ಟೇ, ಇದು ಎರಡನೇ ಕೊಳ. ಆ ಕೊಳಕ್ಕೂ ಈ ಕೊಳಕ್ಕೂ ವಿಭಿನ್ನತೆ ಅಂತಂದರೆ ಅದು ತುಂಬ ಆಳ ಇದೆ, ಜೊತೆಗೆ ಕೆಳಗೆ ಇಳಿಬರೋಕ್ಕೆ ಸ್ಟೆಪ್ಸ್ ಮಾಡಿದ್ದಾರೆ, ನೀರು ಬರುವಂಥ ಪ್ರಣಾಳಿಕೆ ಕೂಡ ಇದೆ. ಬಟ್ ಇದಕ್ಕೆ ಕೂಡ ಅಲ್ಲಿಂದ ಮುಖಾಂತರ ನೀರು ಬರುತ್ತೆ ಪ್ರಣಾಳಿಕೆ. ನೋಡಿ ಕಾಲುವೆ ಇದೆಲ್ಲ, ಬಟ್ ಅಷ್ಟು ಡೀಪ್ ಇಲ್ಲ, ಒಂದು ಫ್ಲಾಟ್ ಥರ ಇದೆ. ಇಲ್ಲಿ ಎರಡು ಅಂತದ್ಗಳಿದೆ, ಒಂದು ಕಲ್ಲಲ್ಲಿ ಸ್ಲ್ಯಾಬ್ ಮಾಡಿರ್ತಕ್ಕಂಥ ಎರಡು ಅಂತಸ್ಸಿದೆ. ಅಲ್ಲಿ ಸಂಪೂರ್ಣವಾಗಿ ಗಾರಿಯಿಂದ ಮಾಡಿರುವಂಥದ್ದು, ವಾಲೆಲ್ಲ ಸಂಪೂರ್ಣ ಗಾರೆ ಮಾಡಿದ್ದಾರೆ, ಇಲ್ಲಿ ಕಲ್ಲನ್ನು ಬಳಸ್ಕೊಂಡಿದ್ದಾರೆ. ಸ್ವಲ್ಪ ಮುಂದ್ಗಡೆ ಬಂದರೆ ನಿಮಗೆ ಒಂದು ಕಲ್ಲಲ್ಲಿ ಮಾಡತಕ್ಕಂಥ ನೀರಿನ ತೊಟ್ಟಿ ಕೂಡ ಇದೆ. ಹೀಗೆ ನಾವು ನೋಡಿದ್ವಿ ಆ ತೊಟ್ಟಿ, ಆ ತೊಟ್ಟಿ ಪಕ್ಕದಲ್ಲೇ ಒಂದೇ ಏಕಶಿಲ ಇಂದ ಮಾಡತಕ್ಕಂಥ ಒಂದು ನೀರಿನ ತೊಟ್ಟಿ ಕೂಡ ಇದೆ. ಅದು ಪ್ರಾಪರ್ ಕರೆಕ್ಟಾಗಿ ಸ್ಕ್ವೇರ್ ಕಟ್ ಮಾಡಿ ಕನಿಷ್ಠ 2-3 ಫೀಟ್ ಡೌನ್ ಇದೆ. ಇದು ಮಳೆಗಾಲದಲ್ಲಿ ಶೇಖರಣೆ ಆಗಿರುವಂತಹ ನೀರು. ಸೊ ಇದು ನಾನ್ ಲೀಕೇಜ್, ಯಾವುದೇ ಕಾರಣಕ್ಕೂ ಒಂದು ಹನಿ ಕೂಡ ಎಲ್ಲೂ ಲೀಕೇಜ್ ಆಗಿ ಚಾನ್ಸೇ ಇಲ್ಲ ಅಂತ ಒಂದದು. ಇದು ಎಕ್ಸಾಕ್ಟ್ ಸ್ಕ್ವೇರ್ ಆಗಿ ಕಟ್ ಮಾಡಿರೋ ಕಾರಣ ಇನ್ನು ಕೆಲವರು ಹೇಳ್ತಾರೆ ಇದು ಕೂಡ ಏಲಿಯನ್ಸ್ ಮಾಡಿದ್ದು. ಇನ್ಫ್ಯಾಕ್ಟ್ ಬರೀ ಇದು ಮಾತ್ರ ಅಲ್ಲ, ಕೆಲವರು ಹೇಳ್ತಾರೆ ನಮ್ಮ ಭಾರತದ ಯಾವುದೇ ಏನ್ಷಿಯಂಟ್ ಟೆಕ್ನಾಲಜಿ ನೋಡಿದ್ರು ಅದೆಲ್ಲ ಏಲಿಯನ್ಸ್ ಮಾಡಿದ್ದು, ನಮ್ಮ ಪೂರ್ವಿಕರಲ್ಲ ಅಂತ ಹೇಳ್ತಾರೆ. ಅದು ಆ ರೀತಿ ಹೇಳ್ತಾರೆ. ಅದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ನಾವು ಭಾರತೀಯರು ಏನಕ್ಕೂ ಲಾಯಕ್ ಇಲ್ಲದೆ ಇರೋರು, ಏನು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಕೆಲವರು ಆ ರೀತಿ ಮಾಡ್ತಾ ಇರೋದು. ಅದರಲ್ಲೂ ತುಂಬ ದುಃಖಕರ ವಿಷಯ ಏನಪ್ಪ ಅಂದರೆ ಕೆಲವು ಭಾರತೀಯರು ಕೂಡ ಆ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ನಾವು ಪೂರ್ವಿಕರು ಮಾಡಿದಂಥ ನಾವು ಪ್ರೂವ್ ಮಾಡಿ ಅದು ಹೇಗೆ ಮಾಡಿದ್ರಂತ ಕಂಡುಹಿಡಿದ್ರೆ ಮೇ ಬಿ ನಾವು ಮತ್ತೆ ಅದೇ ರೀತಿ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆದಂಥ ಒಂದು ದೇಶ ಆಗ್ಬೋದು. ನಾವು ಟೆಕ್ನಾಲಜಿನ ಇಂಪೋರ್ಟ್ ಮಾಡೋ ಬದಲು ನಾವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ದೇಶ ಆಗ್ಬೋದು. ಅದನ್ನು ಬಿಟ್ಟು ಎಲ್ಲ ನಾವೇ ಇದೆಲ್ಲ ನಾವು ಮಾಡಿದ್ದಲ್ಲ, ನಾವೆಲ್ಲ ವೇಸ್ಟ್ ಬಾಡಿಗಳು, ಇದೆಲ್ಲ ಏಲಿಯನ್ಸ್ ಮಾಡಿದಂತ ನಾವೇ ಪ್ರೂವ್ ಮಾಡಿದ್ರೆ ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ನನ್ನ ಒಂದು ನಂಬಿಕೆ. ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿರೋದು ಸ್ಕ್ವೇರ್ನ, ಅಷ್ಟೇ ಸ್ಮೂತಾಗಿ ಕಟ್ ಮಾಡಿರೋದು. ಅದು ಒಂದು ಹುಳಿ ಸುತ್ತಿಗೆ ಇಟ್ಕೊಂಡು ಇದನ್ನು ಈ ರೀತಿ ಮಾಡೋಕ್ಕಾಗೋದಿಲ್ಲ. ಡೆಫಿನೆಟ್ಲಿ ಹೈ ಎಂಡ್ ಟೆಕ್ನಾಲಜಿ ಉಪಯೋಗಿಸಿ ಇದು ಮಾಡಿರೋದು. ಅದನ್ನು ಒಪ್ಕೊಳ್ಳೋಕ್ಕೆ, ಅದು ಭಾರತೀಯರು ಮಾಡಿದ್ದು ಅಂತ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲದೆ ಇರೋರೇ ಇದನ್ನು ಏಲಿಯನ್ ಟೆಕ್ನಾಲಜಿ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿರೋದು. ಇದು 5 ಸೆಂಚುರೀಸ್ ಬ್ಯಾಕ್ ಇಷ್ಟು ಪರ್ಫೆಕ್ಟ್ ಆದಂಥ ಒಂದು ಕಟ್ಟಿಂಗ್ ಮಾಡಿರೋದು. ನಾನು ಎಕ್ಸಾಂಪಲಾಗಿ ಇದನ್ನೇ ತೋರ್ಸೋಕ್ಕೆ ಕಾರಣ ಇದೇ ಥರ ಕೊಳಗಳನ್ನ ತೋರಿಸ್ಬಿಟ್ಟೆ ಕೆಲವರು ಅದನ್ನು ಏಲಿಯನ್ ಟೆಕ್ನಾಲಜಿ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿರೋದು. ಅದಕ್ಕೆ ನಾನು ಇದನ್ನೇ ತೋರಿಸ್ಬಿಟ್ಟು ಹೇಳ್ತಾ ಇರೋದು ಇದು ಏಲಿಯನ್ ಟೆಕ್ನಾಲಜಿ ಅಲ್ಲ, ನಮ್ಮ ಪೂರ್ವಿಕರೇ ಮಾಡಿದ್ದು. ನಮ್ಮ ಪೂರ್ವಿಕರ ಹತ್ರ ಅಷ್ಟು ಒಳ್ಳೆ ಟೆಕ್ನಾಲಜಿ ಇತ್ತು, ನಾವು ಇವಾಗ ಇಂಪೋರ್ಟ್ ಮಾಡುವಂಥ ಅವಸ್ಥೆ ಬಂದಿದ್ದೀವಿ. ಅದೇನಕ್ಕೆ ಅದು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಮತ್ತೆ ಹಳೆ ರೀತಿಗೆ ನಾವು ಟೆಕ್ನಾಲಜಿನ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ದೇಶ ಆಗಬೇಕಾಗಿರುತ್ತೆ. ಸೊ ಇಲ್ಲಿ ಕಾಣ್ತಾ ಇದೆಲ್ಲ, ನಾನಾಗಲೇ ಹೇಳ್ದಂಗೆ ಈ ತೊಟ್ಟಿಗೆ ಅಥವಾ ಈ ಕೊಳಕ್ಕೆ ನೀರು ಬರುವಂಥ ವ್ಯವಸ್ಥೆ ಇಲ್ಲಿ ನೋಡಿ, ಅಲ್ಲಿ ಪ್ರಣಾಳಿಕೆ ಮುಖಾಂತರ ನೀರು ಹೋಗುತ್ತೆ, ಇಲ್ಲಿ ಪ್ರಣಾಳಿಕೆ ಇಲ್ಲದೇ ನೀರು ಹರಿದು ಹೋಗುವಂಥ ವ್ಯವಸ್ಥೆ. ಒಂದೊಂದಿನ ಒಂದೊಂದು ರೀತಿಯಲ್ಲಿ ಡಿಸೈನ್. ಹೌದು ಸರ್, ಒಂದೊಂದು ಒಂದು ವಿಭಿನ್ನತೆ. ಆಗಲೇ ಹೇಳಿದೆ ವಿಜಯನ ಸಾಮ್ರಾಜ್ಯ ಅರಸರು ಏನಿದ್ರು ಅವರು ಏನಾದರೂ ವಿಶೇಷ ತೋರಿಸ್ಬೇಕಾದಾಗ ಒಬ್ಬ ರಾಜ ಮಾಡೋದಕ್ಕಿಂತಲೇ ಹೆಚ್ಚಾಗಿ ಸ್ವಲ್ಪ ಒಂದು ಟೆಕ್ನಾಲಜಿ ಸೇರಿಸ್ಕೊಂಬಿಟ್ಟು ಬೇರೆ ರೀತಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಅಲ್ಲಿ ನೋಡಿ, ಅದನ್ನು ಆ ಸ್ಟೆಪ್ಸ್ ಮುಖಾಂತರ ಕೆಳಗಡೆ ಬರುತ್ತದೆ. ಅಲ್ಲಿ ಒಂದು ಕಡೆ ಚಿಕ್ಕದಾಗಿ ಸ್ಟೆಪ್ಸ್ ಇದೆ, ಬಟ್ ಇದು ಬೇರೆ ಕಡೆ ಇದೆ. ಅದೇ ರೀತಿ ಆ ಕಾಲುವೆಗಳು ಬರ್ತಾ ಇದೆ ನೋಡಿ, ಆ ಬಂದುಬಿಟ್ಟು ಇಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಡೈವರ್ಷನ್ಸ್. ಸೊ ಒಂದು ವೇಳೆ ಈ ನೀರು ಬಂದು ಈ ಕಡೆ ಹೋಗ್ಬೇಕನ್ನೋ ಸಮಯದಲ್ಲಿ ಈ ಕಡೆ ಬ್ಲಾಕ್ ಮಾಡ್ಕೊಳ್ಳೋದು.
ಅಂದರೆ ನೇರವಾಗಿ ಈ ಕಡೆ ಹೋಗುತ್ತೆ. ಸೊ ಈ ಕಡೆ ಈ ತೊಟ್ಟಿ ತುಂಬಿದ ಮೇಲೆ ಅಥವಾ ಈ ಕೊಳ ತುಂಬಿದ ಮೇಲೆ ಬೇರೆ ಕಡೆ ಹೋಗಬೇಕು ಅಂದರೆ ಈ ಥರ ಬ್ಲಾಕ್ ಮಾಡ್ಕೊಳ್ಳೋದು, ನೀರು ಈ ಕಡೆ ಹರ್ಕೊಂಡು ಹೋಗೋದು. ಸೊ ಎಲ್ಲ ಕಡೆಯೂ ಒಳ್ಳೆ ಪ್ರಾಪರಾಗಿ ಬ್ಯೂಟಿಫುಲ್ ಇರಿಗೇಷನ್ ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ನೋಡಿ ಫುಲ್ ಕ್ಲೋಫ್ ಕಾಣುತ್ತಲ್ಲ, ಆದರೆ ಒಂದು ಕಲ್ಲಿಗೆ ಇನ್ನೊಂದು ಕಲ್ಲಿಗೆ ಮಧ್ಯೆ ಗ್ಯಾಪ್ ಇದೆ, ನೀರು ಸೋರೋಗ್ಬೋದಲ್ಲ ಅಂತ ನೀವು ಕೇಳ್ಬೋದು. ಆದರೆ ಈ ಗಾರೆಯಿಂದ ಮಾಡಿರುವಂತಹ ಏನು ಸ್ಟಕ್ಕು ಇತ್ತಲ್ಲ ಅದನ್ನು ಬ್ಲಾಕ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನೀರು ಸೋರಿ ಹೋಗೋಕೆ ಚಾನ್ಸೇ ಇಲ್ಲ. ಆಮೇಲೆ ಅಲ್ಲಿ ನೋಡಿ ತೋರಿಸಿ, ಇಂಟರ್ಲಾಕ್ ಸಿಸ್ಟಮ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ ಈ ಚರ ಚಿಕ್ಕ ಕಲ್ಲು, ಬ್ಲಾಕ್ ಮಾಡಿಬಿಟ್ರೆ ನೀರು ಈ ಕಡೆ ಹೋಗುತ್ತೆ, ಇಲ್ಲಾಂದ್ರೆ ಆ ಕಡೆ ಹೋಗುತ್ತೆ. ಈ ಕಲ್ಲು ಎತ್ಬಿಟ್ಟು ಈ ಕಡೆ ಇಟ್ಟರೆಗಿನ ಈ ಕಡೆ ಹೋಗುತ್ತೆ, ಸೇಮ್ ಸೈಜ್ ಇರುತ್ತೆ, ಸೇಮ್ ಸೈಜ್, ಎಕ್ಸಾಕ್ಟ್ ಸೇಮ್ ಸೈಜ್. ತೋಟದಲ್ಲಿ ನೀರು ಹರಿಸ್ತೀವಲ್ಲ, ಸೊ ಅದೇ ರೀತಿ ಕಂಟಿನ್ಯೂ ಆಗಿದೆ ನೋಡಿ. ಸೊ ಈ ಕಂಟಿನ್ಯೂಸಲ್ಲಿ ಈ ಕಾಲುವೆ ನೀವು ಕೇಳ್ಬೋದು, ಇದು ಕೆಳಮಟ್ಟದಲ್ಲಿದೆ ಆ ಥರ ಮಾಡಿದ್ರೆ ನೀರು ಹೆಂಗೆ ಹೋಗುತ್ತೆ ಅಂತ. ಆ ಕಲ್ಲಿನ ಕಾಲುವೆ ಇದೆಲ್ಲ, ಆ ಕಾಲುವೆ ಅಲ್ಲಿಂದ ಡೈರೆಕ್ಷನ್ ಆಗಿದೆ, ಅದು ಕಂಟಿನ್ಯೂಸ್ ಆಗಿ ಆ ಕಡೆ ಹೋಗ್ಬಿಟ್ಟು ಈ ಕಡೆ ಬರುತ್ತೆ. ಸೊ ಇದು ಕಂಟಿನ್ಯೂಸ್ ಆಗ್ಬೋದು. ಸೊ ಹೆಂಗಿದೆ ಅಂತಂದರೆ ಬರೀ ಒಂದೇ ಕಾಲುವೆ ಮುಖಾಂತರ ಎಲ್ಲ ಕಡೆ ಅನಿಸೋದಲ್ಲ, ಬೇರೆ ಬೇರೆ ಕಾಲುವೆ ಮುಖಾಂತರ ನೀರನ್ನು ಸರಿಸ್ಕೊಂಬಿಟ್ಟು ಒಂದು ಕಡೆ ಆಗುವಂಥದ್ದು ಮಾಡಿ. ಇಲ್ಲಿ ನೋಡಿ ಬೈ ಗ್ರಾವಿಟಿ ಎಲ್ಲ ಕಂಡಿಷನ್ ಎಲ್ಲೂ ನೀರು ವೇಸ್ಟ್ ಆಗ್ತದೆ, ಮತ್ತೆ ರೊಟೀನ್ ಆಗ್ತಾ ಇರುತ್ತೆ. ಹಾಂ ಹೌದು ಹೌದು. ಸೊ ಈ ಕಾಲುವೆಗೂ ಮತ್ತು ಈ ಕಾಲುವೆಗೂ ಸ್ವಲ್ಪ ವ್ಯತ್ಯಾಸ ಇದೆ, ಬನ್ನಿ ತೋರಿಸ್ತೀನಿ. ಸೊ ಈ ಕಾಲುವೆ ಮತ್ತು ಈ ಕಾಲುವೆಗಳು ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ, ಕಾಣ್ತಲ್ವಾ? ಇಲ್ಲಿ ನೋಡಿ ಇವೆಲ್ಲ ಇಟ್ಟಿಗೆ ಮತ್ತು ಗಾರೆಯಿಂದ ಮಾಡೋದು. ಈ ಥರ ಮತ್ತೆ ಫ್ಲೋ ಆಗುತ್ತೆ, ಇಲ್ಲಿ ನೋಡಿ ಈ ಥರ ಫ್ಲೋ ಆಗುತ್ತೆ ಒಳಗಡೆ ಅಲ್ವಾ, ಇಲ್ಲಿಂದ ಮತ್ತೆ ಫ್ಲೋ ಆಗುತ್ತೆ. ಸೊ ಈ ಒಂದು ಚಿಕ್ಕ ಕೊಳ ಕೃಷ್ಣದೇವರಾಯರ ಮೈನ್ ಆಫೀಸ್ ಆಗಿತ್ತು, ಇದು ಮುಖ್ಯ ಕಚೇರಿ ಆಗಿತ್ತು. ಆ ಕಚೇರಿ ಪಕ್ಕದಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದ್ದಾರ ಅಂದ್ಕೊಂಡೆ, ಅದ್ರ ಮುಂದ್ಗಡೆ ಒಂದು ಕೊಳ ಇದೆ. ಆ ಕೊಳ ನಮ್ಮ ವಾಸ್ತು ಪ್ರಕಾರ ಒಂದು ಶುಭವನ್ನು ಅಥವಾ ಏನಾದರೂ ವ್ಯವಹಾರ ಮಾಡಬೇಕಾದಾಗ ಒಂದು ಶುಭ ಸಂಕೇತ ಅಂತ ಹೇಳ್ತೀವಿ. ಹೂವು ಮತ್ತು ನೀರು ಶುಭ ಸಂಕೇತ. ಆ ಕಮಲದ ಹೂವಿನ ಕೊಳ ಸುತ್ತಲೂ ಒಂದು ಚಿಕ್ಕ ಗಾರ್ಡನ್ ಇರುವಂತಹ ವ್ಯವಸ್ಥೆ. ಇದೇ ಮೇನ್ ಆಫೀಸ್, ಮುಖ್ಯ ಕಚೇರಿ. ಇದು ಕೃಷ್ಣದೇವರಾಯರ ಆಫೀಸ್, ಆಫೀಸ್ ಕೃಷ್ಣದೇವರಾಯರ ಆಫೀಸ್. ಇಲ್ಲಿ ನೋಡಿ ಕುದುರೆಗಳು, ಆನೆಗಳು, ಎಲ್ಲ ಬ್ಯೂಟಿಫುಲ್ ಡಿಸೈನ್ ಇದೆ. ಹಂಟಸ್ಸು, ಟ್ರೈನರ್ಸು, ಇಲ್ಲೆಲ್ಲ ಪಲ್ಲಕ್ಕಿ ಓರುವಂಥವರು, ನೃತ್ಯಗಾರರು, ಭರತನಾಟ್ಯ, ವಾದ್ಯ ಮೇಳದವರು, ತಬಲ, ಎಲ್ಲ ಕುಸ್ತಿಗಾರರು ನೋಡಿ, ವ್ರಿಜಲಸ್, ಕೋಲಾಟ. ಹೌದು ಸರ್. ಇಲ್ಲಿ ನೋಡಿ ದಸರಾ ಹಬ್ಬದ ಮೆರವಣಿಗೆಯಲ್ಲಿ ಈ ನೃತ್ಯಗಾರರು, ಸಂಗೀತ ಮೇಳದವರು ಎಷ್ಟು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ, ಶಿಲ್ಪಗಳನ್ನು ಮಾಡಿದ್ದಾರೆ, ಕೆತ್ತಿದ್ದಾರೆ, ಬ್ಯೂಟಿಫುಲ್. ಎಲ್ಲ ಕಡೆಯೂ ಈ ಥರ ಆನೆ ತಲೆಗಳನ್ನೇ ಹೊಡೆದಾಕಿರೋಂಥದ್ದು. ಸೊ ಆ ಕಾಲುವೆ ನೀರು ಅಲ್ಲಿ ಒಳಗಡೆ ಬರುತ್ತೆ, ಅದೇ ಕಾಲುವೆ ಕಂಟಿನ್ಯೂ ಆಗುತ್ತೆ, ಈ ಥರ ಕಂಟಿನ್ಯೂಸ್ ಬರುತ್ತೆ. ಈ ಕಂಟಿನ್ಯೂಸ್ ಕಾಲುವೆ ಈ ಕಡೆ ಬಂದು 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 ಇಲ್ಲಿ ನೋಡಿ ಸ್ವಲ್ಪ ಡಿಸೈನ್ ಆಗಿದೆ. ಇಲ್ಲಿ ಮತ್ತೆ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇದೆ. ಹೌದು ಸರ್. ಇಲ್ಲಿ ನೋಡಿ ಚಿಕ್ಕ ನೀರಿನ ಕೊಳ, ಇದು ಬಾವಿಯಾಗಿತ್ತು ಅನ್ನೋದು ಕೂಡ ಒಂದು ದಾಖಲೆಗಳಿದೆ. ಯಾಕಂದರೆ ಇನ್ನೂ ಸ್ವಲ್ಪ ಮಣ್ಣಲ್ಲಿ ಮುಚ್ಕೊಂಡೋಗಿರೋ ಕಾರಣ ಅಗದ್ರೆ ಇಲ್ಲಿ ಬಾವಿ ಥರ ಇದೆ. ಈ ಚಿಕ್ಕ ಕಾಲುವೆ ಮುಖಾಂತರ ನೀರು ಸ್ಟೋರೇಜ್ ಮಾಡ್ಕೊಳ್ತಾ ಇದ್ದರು. ಇಲ್ಲಿ ನೋಡಿ ಅದೇ ರೀತಿ ಈ ಕಾಲುವೆ ಕಂಟಿನ್ಯೂಸ್ ಆಗಿದೆ, ಈ ಥರ ಮುಂದ್ಗಡೆ ಹೋಗುತ್ತೆ, ಅದೇ ಅರಮನೆ ಆವರಣ. ಹಾಂ, ಈ ಸ್ವಲ್ಪ ಡೈವರ್ಷನ್ ತೊಗೊಂಡ್ರೆ ಇಲ್ಲಿ ನೋಡಿ ಈ ಕಾಲುವೆ ಮುಖಾಂತರ ಈ ಅಡ್ಮಿನಿಸ್ಟ್ರೇಷನ್ ಆಫೀಸ್, ಆಡಳಿತ ಕಚೇರಿ, ನೀರು ಹೋಗುವಂಥ ವ್ಯವಸ್ಥೆ. ಸೊ ಎಲ್ಲ ಬ್ಯೂಟಿಫುಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮುಂಭಾಗದ ಏನು ಈ ಪ್ಲಾಟ್ಫಾರ್ಮ್ ಕಾಣುತ್ತಲ್ಲ, ಉದ್ದದಾಗಿರ್ತಕ್ಕಂಥದ್ದು, ಆಯುತಾಕಾರತಕ್ಕಂಥ ಏನು ಪ್ಲಾಟ್ಫಾರ್ಮ್ಸ್ ಇರೋದಲ್ಲ, ಇವೆಲ್ಲ ಆಡಳಿತ ಕಚೇರಿಗಳು, ಹಣಕಾಸು ವ್ಯವಹಾರ,
ರಕ್ಷಣಾ ಹಾಗೂ ತೆರಿಗೆ ಹಾಗೂ ಬೇರೆ ಬೇರೆ ಎಲ್ಲ ಕಚೇರಿಗಳು ಒಂದು ಪ್ಲಾಟ್ಫಾರ್ಮಲ್ಲಿ ಒಂದು ಪ್ಲಾಟ್ಫಾರ್ಮ್ ಇದೆ ನೋಡಿ. ಇವೆಲ್ಲ ಪ್ಲಾಟ್ಫಾರ್ಮ್ಸ್ ಹೆಂಗಿದ್ವು ಅಂದರೆ ಇದ್ರ ಮೇಲುಗಡೆ ವುಡನ್ ಸ್ಟ್ರಕ್ಚರ್ಸ್, ಸೊ ಮರದ ಕಟ್ಟಿಗೆಗಳಿಂದ ಮಾಡ್ತಕ್ಕಂಥ ಕಂಬಗಳು, ಛಾವಣಿ ಎಲ್ಲ. ಯಾಕಂದರೆ ಇಲ್ಲಿ ಬೇಸಿಗೆಯಲ್ಲಿ ತುಂಬ ಶೆಕೆ ಜಾಸ್ತಿ, ಬಿಸಿಲು ಜಾಸ್ತಿ. ಅರಮನೆ ಮತ್ತು ಆಟದ ಕಚೇರಿಗಳು ಸದಾ ಯಾವಾಗಲೂ ತಂಪಾಗಿರಲಿ ಒಂದೇ ಕಾರಣಕ್ಕೆ ಅವರು ಶ್ರೀಗಂಧದ ಕಟ್ಟಿಗಳನ್ನು ಅಥವಾ ಈ ಹೊನ್ನೆ, ಈ ತೇಗ ಇಂಥ ಮರಗಳನ್ನು ಬಳಸ್ಕೊಂಡ್ಬಿಟ್ಟು ಈ ಆಳ್ತ ಕಚೇರಿಗಳನ್ನು ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲ ಸೊಟ್ಟಾಕಿದ್ದಕ್ಕೆ ಬರೀ ಪ್ಲಾಟ್ಫಾರ್ಮ್ ಮಾತ್ರ ಉಳ್ಕೊಂಡಿದೆ, ಅಡಿಪಾಯಗಳು ಮಾತ್ರ ಉಳ್ಕೊಂಡಿದೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ಥರ ಚೌಕ ಆಯ್ತಕಾರಗಳಿದೆ ಆಡಿದ ಕಚೇರಿಗಳು. ಈ ಪ್ರಾಂಗಣಗಳ ಮಧ್ಯನೇ ಒಂದು ಬಾವಿ ಇದೆ. ಸೊ ಈ ಬಾವಿ ಸದಾ ಯಾವಾಗಲೂ ನೀರೆಲ್ಲ ತುಂಬಿಕೊಂಡಿರುತ್ತೆ. ಏನಾದರೂ ಸಮಯದಲ್ಲಿ ನೀರು ಬತ್ತಿ ಹೋದರೆ ಅಥವಾ ಬತ್ತಿ ಹೋಗೋಂಥ ಸಂದರ್ಭಗಳು ಬಂದರೆ ಅಲ್ಲಿದೆ ನೋಡಿ, ಅದರ ಮುಖಾಂತರ ಆ ಕೆರೆ ನೀರನ್ನು ಮತ್ತೆ ನೀರನ್ನು ತುಂಬಿಸ್ಕೊಳ್ಳಿಕ್ಕೆ ವ್ಯವಸ್ಥೆ. ಒಂದು ವೇಳೆ ಬಾವಿಗಳು ಬತ್ತಿ ಹೋದರೂ ಕೂಡ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಎರಡು ಕಂಬಗಳಿದೆ ನೋಡಿ, ಆ ಕಂಬಗಳ ಮೇಲುಗಡೆ ಒಂದು ಮರದ ಕಟ್ಟಿಗೆಯನ್ನು ಹಾಕಿ ಗಾಳಿಗಳ ಮುಖಾಂತರ ನೀರು ಎತ್ಕೊಳ್ಳುವಂಥದ್ದು, ನೀರು ಸೇದ್ತೀವಲ್ಲ ಆ ಥರ. ಏನೆಲ್ಲ ಲೆಕ್ಕಾಚಾರ ಮಾಡ್ತಾಯಿದ್ರು, ಬರೀ ಟೆಕ್ನಾಲಜಿ ಮಾತ್ರ ಅಲ್ಲ, ಅಷ್ಟು ಲೆಕ್ಕಾಚಾರ ನಮ್ಮ ದೇಶದಲ್ಲಿತ್ತು. ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಒಂದು ಭೋಜನ ಶಾಲೆ ಇದೆ. ಆ ಭೋಜನ ಶಾಲೆಯಲ್ಲಿ ಊಟದ ತಟ್ಟೆಗಳು, ಮಧ್ಯದಲ್ಲಿ ಕಾಲುವೆ ರಾತಿ ಇರತಕ್ಕಂಥದ್ದು, ಎರಡು ಕಡೆಯೂ ಕೂತ್ಕೊಳ್ಳುವಂಥ ವ್ಯವಸ್ಥೆ. ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಬೌಲ್ಸು, ಪ್ಲೇಟ್ಸು, ಅಲ್ಲಿ ಕಾಣುತ್ತಲ್ಲ ಊಟದ ತಟ್ಟೆಗಳು, ಲಂಚ್ ಡೈನಿಂಗ್ ಹಾಲ್. ಈ ನೀರಿನ ಕಾಲುವೆಗಳಿದೆ, ಈ ಸೇತು ಥರ ಏನು ಕಾಣುತ್ತೆ ಮಧ್ಯದಲ್ಲಿ ಕಂಬಗಳು ಮೇಲೆ ತಗೊಂಡದ್ದು, ಇದು ಕಾಲುವೆಗಳು, ಕಲ್ಲಿನ ಕಾಲುವೆಗಳು. ಸೊ ಈ ಕಲ್ಲಿನ ಕಾಲುವೆಗಳು ನೋಡಿ, ಅಲ್ಲಿಂದ ವಾಟರ್ ಫ್ಲೋ ಆಗುತ್ತೆ, ಬಂದಾದಮೇಲೆ ಈ ಕಡೆ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ಮುಂದ್ಗಡೆ ಹೋದಾಗ ನೋಡಿ, ಬೈ ಗ್ರಾವಿಟಿ, ಇಳಿಜಾರ ಮುಖಾಂತರ ಈಸಿಯಾಗಿ ನೀರು ಹರಿಯುವಂಥ ವ್ಯವಸ್ಥೆ ಕಾಣುತ್ತಲ್ವಾ. ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರಾವಿಟಿ ಇದೆ ಆ ಇಳಿಜಾರು. ಸೊ ಈ ಇಳಿಜಾರು ಸ್ವಲ್ಪ ಡೌನ್ ಕೊಟ್ಟಾಗ ಮುಂದ್ಗಡೆ ಕಡಿಮೆ ಫ್ಲೋ ಆಗ್ತಾ ಇದ್ದರೆ ಈ ಪ್ರೆಷರಿಗೆ ತುಂಬ ಫೋರ್ಸಾಗಿ ಹೋಗುತ್ತೆ. ಸೊ ಪಂಪಣ ಅವಶ್ಯಕತೆಯೂ ಇರಲ್ಲ. ಈ ಕಲ್ಲಿನ ಕಾಲುವೆಗಳ ಮಧ್ಯದಲ್ಲಿ ಈ ಚಿಕ್ಕ ಚಿಕ್ಕ ರಂಧ್ರಗಳ ಥರ ಕಾಣುತ್ತೆ. ಈ ರಂಧ್ರಗಳ ವಿಶೇಷತೆ ಅಂತಂದರೆ, ಅಲ್ಲಿ ನೋಡಿ ಚಿಕ್ಕದಾಗಿದೆ, ಇಲ್ಲಿ ಮಣ್ಣಿನ ಪೈಪ್ಗಳನ್ನು ಫಿಕ್ಸ್ ಮಾಡಿ ಗಾರೆಯಿಂದ ಸಂಪೂರ್ಣವಾಗಿ ಮುಚ್ಚಿದ ಮೇಲೆ ಆ ನೀರು ಕುಡಿಯೋದಕ್ಕೆ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಬಳಸೋದಾದ್ರೆ ಇಲ್ಲಿಂದ ದೂರದಲ್ಲಿ ಅದನ್ನು ಅಂಡರ್ಗ್ರೌಂಡ್ ಕೆನಲ್ ತೊಗೊಂಡೋಗ್ತಾಯಿದ್ರು. ಹಾಂ, ಬಟ್ ಈ ಬಗ್ಗೆಲ್ಲ ಇದೇ ಥರ ಬೇರೆ ಕಡೆ ನಿಮಗೆ ತೋರಿಸ್ತೀನಿ ಕೂಡ. ಅಂಡರ್ಗ್ರೌಂಡ್ ಕೆನಲ್ ಸಿಸ್ಟಮ್ ತೊಗೊಳ್ಳಿಕ್ಕೆ ಈ ಥರ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೊಂಡಿದ್ದಾರೆ. ಹೌದಪ್ಪ, ಸ್ವಲ್ಪ ಎಡಕ್ಕೆ ಇಲ್ಲಿ ಕಾಣ್ತದಲ್ಲ, ಇದು ಪುಷ್ಕರಣೆ ಕಲ್ಯಾಣಿ. ಹಂಪಿಯಲ್ಲಿ ಸರಿಸುಮಾರು ತುಂಬ ಪುಷ್ಕರಣಿಗಳಿದೆ, ಬಟ್ ಇದು ವಿಶೇಷವಾಗಿರ್ತಕ್ಕಂಥ ಪುಷ್ಕರಣೆ. ಈ ಪುಷ್ಕರಣ ನೀರು ಅಂದಿನ ಕಾಲದಲ್ಲಿ ದಸರಾ ಹಬ್ಬದ ಆಚರಣೆಗೆ ತಂದಿರತಕ್ಕಂಥ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಸಣ್ಣ ಗರ್ಭಗ್ರಹ. ಆ ಮೂರ್ತಿಗಳ ಧಾರ್ಮಿಕ ಆಚರಣೆಗೆ ಬಳಸತಕ್ಕಂಥ ನೀರನ್ನು ಬಳಸಲಿಕ್ಕೆ ಮಾಡತಕ್ಕಂಥ ಕೊಳ. ಬಟ್ ಈ ಕೊಳದ ವಿಶೇಷತೆ ಅಂತಂದರೆ, ಅಲ್ಲಿ ಪ್ರತಿಯೊಂದು ಹಂತಕ್ಕೂ ಐದು ಐದು ಸ್ಟೆಪ್ಸ್ಗಳಿದೆ. ಬಟ್ ಆ ಸ್ಟೆಪ್ಸಲ್ಲಿ ಕೂಡ ನೋಡಿ, ಅಲ್ಲಿ ಕೆಳಗಡೆ ಇದೆಲ್ಲ 11 ಸ್ಟೆಪ್ಸ್ ಇದೆ ನೀರು ಒಳಗಡೆ. ಈ ಎರಡುಗಡೆ ಎರಡು ಮಾತ್ರ ಕಾಣ್ತಾ ಇದೆ, 11 ಸ್ಟೆಪ್ ಕೆಳಗಡೆ ಇದೆ. ಆದರೆ ನಮ್ಮ ಪ್ರಕಾರ ಅದು ಒಂದು, ಅದು ಮೂರು, ಅಲ್ಲಿ ಐದು, ಅಲ್ಲಿ ಏಳು, ಒಂಬತ್ತು, 11 ಸ್ಟೆಪ್ಸ್ ಇದೆ. ಬಟ್ ಪ್ರತಿಯೊಂದು ಸ್ಟೆಪ್ಸಲ್ಲಿ ಐದೇ ಸ್ಟೆಪ್ಸ್ ಇದೆ ನೋಡಿ ಅಲ್ವಾ. ಇವೆಲ್ಲ ಧಾರ್ಮಿಕ ಸಂಕೇತಗಳು, 1, 3, 5, 7, 9 ಈ ಥರ ಮಾಡ್ತಕ್ಕಂಥದ್ದು. ಇದನ್ನು ಯಾಕೆ ಮಾಡಿದ್ದು ಅಂತಂದರೆ, ಒಂದು ಧಾರ್ಮಿಕ ಒಂದು ನಮ್ಮದೇನು ಶಕ್ತಿ ಅಂತ ಹೇಳ್ತೀವಿ, ಆ ಶಕ್ತಿ ಯಾಕಂದರೆ ಲಕ್ಷ್ಮೀ ಶ್ರೀಚಕ್ರ ಇದೆ ನೋಡಿ, ಅದನ್ನು ನಾವು ಇದನ್ನು ಎಕ್ಸಾಕ್ಟ್ ಉಲ್ಟಾ ಮಾಡಿಕೊಂಡ್ರೆ ಕಾಣ್ತಕ್ಕಂಥ ಸಿಸ್ಟಮ್ ಅದು. ಸೊ ಲಕ್ಷ್ಮೀ ಶ್ರೀಚಕ್ರ ಇದೆಲ್ಲ, ಅದು ಎಕ್ಸಾಕ್ಟ್ ನೀವು ಇದನ್ನು ಉಲ್ಟಾ ಮಾಡಿಕೊಂಡ್ರೆ ಆ ರೀತಿ ಕಾಣುತ್ತೆ. ಲಕ್ಷ್ಮೀ ಶ್ರೀಚಕ್ರ ಮೇಲಿರ್ತಕ್ಕಂಥ ಎನರ್ಜಿನ ಅಂದರೆ ಶಕ್ತಿ ಅಂತ ತಿಳ್ಕೊಳ್ಳುವಂಥ ಶಕ್ತಿ ಇದೆ, ಇದು ನೆಲೆದಿರ್ತಕ್ಕಂಥ ಶಕ್ತಿ ನಡ್ಕೊಳ್ಳೋಕ್ಕೆ ಮಾಡತಕ್ಕಂಥದ್ದು. ಹಾಗಾಗಿ ಇದು ಯಾಕೆ ಈಗಲೂ ಚೆನ್ನಾಗಿದೆ ಅಂದರೆ, 300 ವರ್ಷಗಳ ಸಂಪೂರ್ಣವಾಗಿ ಮಣಲು ಮುಚ್ಕೊಂಡೋಗಿತ್ತು. 1976-86 ಈ ಆರ್ಕಿಲಿಕ್ ಸರ್ವೇ ಫಂಡದವರು ಜೀರ್ಣೋದ್ಧಾರ ಮತ್ತು ಉತ್ಖನನ ಮಾಡಬೇಕಂತ ಸಂದರ್ಭದಲ್ಲಿ ಈ ಕಲ್ಲಿನ ಕಾಲುವೆ ಇದೆಯಲ್ಲ, ಆ ಕಲ್ಲಿನ ಕಾಲುವೆ ಕೆಳಗಡೆ ಹೋಗಿದೆ. ಇಲ್ಲಿ ಏನೋ ಇರ್ಬೋದು ಅಂತ ಉತ್ಖನನ ಮಾಡ್ದಾಗ ಸಿಕ್ಕಿರ್ತಕ್ಕಂಥ ಒಂದು ಸ್ಟೆಪ್ ವೆಲ್, ಅದಕ್ಕೆ ಪುಷ್ಕರಣೆ 1984. ಬಟ್ ಅದೇ ರೀತಿ ಚಿಕ್ಕ ಚಿಕ್ಕ ಪ್ಲೋ ಇದು ನೋಡಿ, ಇದೆ ನೋಡಿ ಪ್ಲಾಟ್ಫಾರ್ಮ್ಸ್ ಅಲ್ವಾ, ಈ ನಂಬರ್ಸ್ ಇದೆ ನೋಡಿ. ಇದು ಇದಕ್ಕಿಂತ ಮುಂಚೆ ಬೇರೆ ಕಡೆ ಇತ್ತು,
ಕೃಷ್ಣದೇವರಾಯ ಯುದ್ಧಕ್ಕೆ ಹೋದಾಗ ನೋಡಿ ಅದನ್ನ ತಮ್ಮಂದ ಇಲ್ಲಿ ಮಾಡಿದರ ಅಂತ ಒಂದು ಇತಿಹಾಸಕಾರಕ ಸಂಶೋಧನೆ ಪ್ರಕಾರ ಇರತಕ್ಕಂತ ಮಾಹಿತಿ ನಂಬರ್ಸ್ ಅಲ್ಲಿ ಇರತ್ತೆ ಹೌದು ಆದ್ರೆ ಅಲ್ಲಿಂದ ಡಿಸ್ಮೆಂಟಲ್ ಮಾಡಿ ಅಂದ್ರೆ ಬೇರ್ಪಡಿಸಿ ತಮ್ಮಂದ ಇನ್ಸ್ಟಾಲ್ ಮಾಡಬೇಕಾದಾಗ ಐಡೆಂಟಿಫೈ ಮಾಡಬೇಕಲ್ಲ ಇದು ನಾರ್ತ್ ಸ್ಟೆಪ್ ನಂಬರ್ 1 ಲೆವೆಲ್ ನಂಬರ್ 1 ಸ್ಟೆಪ್ ನಂಬರ್ 2 ಲೆವೆಲ್ ನಂಬರ್ 2 ಆತರ ಐಡೆಂಟಿಫಿಕೇಶನ್ ಗೆ ಇದು ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಎಲ್ಲ ಕಡೆನೂ ಆತರ ಮಾರ್ಕ್ ಇದೆ ಪುಷ್ಕಣಿ ಕೊಳ ಸ್ಟೆಪ್ ವೆಲ್ ದಸರಾ ಹಬ್ಬ ಆಚರಣೆ ಮಾಡಬೇಕಂತ ಸಂದರ್ಭದಲ್ಲಿ ಆ ದೇವಸ್ಥಾನದಿಂದ ಆ ಪ್ಲಾಟ್‌ಫಾರ್ಮ್ ಆ ಏನು ಮಹಾನವಮಿ ದಿಬ್ಬ ಪ್ಲಾಟ್‌ಫಾರ್ಮ್ ಇದೆಯಲ್ಲ ಅಲ್ಲಿಗೆ ಉತ್ಸವ ಮೂರ್ತಿಗಳನ್ನು ತಮ್ಮಂದು ಪ್ರತಿಷ್ಠಾಪನೆ ಮಾಡಿ ಆ ನವರಾತ್ರಿಯಲ್ಲಿ ಆ ಏನು ಪೂಜೆ ಕಾರ್ಯಕ್ರಮಗಳು ಧಾರ್ಮಿಕ ಆಚರಣೆ ನಡೆಯತಾ ಇತ್ತು ಪ್ರತಿದಿನನೂ ಆ ದೇವಸ್ಥಾನಕ್ಕೆ ತಗೊಂಡು ಹೋಗದನೆ ಆ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡತಕ್ಕಂತ ಒಂದು ಪ್ಲಾಟ್‌ಫಾರ್ಮ್ ಇದು ಮಧ್ಯದಲ್ಲಿರತಕ್ಕಂತದಲ್ಲ ಅದು ಗರ್ಭಗೃಹ ಅದು ಪೀಠ ಈ ನಾಲ್ಕು ಗೋಡೆಗಳಿದೆ ಅದು ಎಂಟ್ರೆನ್ಸ್ ಮಹಾದ್ವಾರ ಅದರ ಮುಂದೆ ಇರತಕ್ಕಂತದೇ ಕೊಳ ಮುಂದೆನೇ ಕೊಳ ಹೌದು ಸರ್ ನಾನು ಆಗ್ಲೇ ಹೇಳಿದ್ನಲ್ಲ ಪ್ರತಿಯೊಂದು ದೇವಸ್ಥಾನ ಮುಂದೆ ಒಂದು ಕೊಳ ಅಥವಾ ಪುಷ್ಕರಣೆ ಇರುತ್ತೆ ಅಂತ ಸೊ ಆ ರೀತಿ ಒಂದು ಗರ್ಭಗೃಹದ ಮುಂದೆ ಒಂದು ಚಿಕ್ಕ ಕೊಳ ಪುಷ್ಕರಣೆ ಆ ಗರ್ಭಗೃಹ ಮಹಾದ್ವಾರ ಅದರ ಮುಂದೆ ಇರತಕ್ಕಂತ ಚಿಕ್ಕ ಚಿಕ್ಕ ಪ್ಲಾಟ್‌ಫಾರ್ಮ್ಸ್ ಇದೆ ನೋಡಿ ಸೊ ಈ ಎಲ್ಲ ಪ್ಲಾಟ್‌ಫಾರ್ಮ್ಸ್ ಆ ಕಂಬಗಳು ಚಾವಣಿಯಲ್ಲಿತ್ತು ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣಾ ಪಥ ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಅದು ಪ್ರದಕ್ಷಿಣಾ ಪಥ ಆಗಡೆ ದಸರಾ ಹಬ್ಬದಲ್ಲಿ ಆ ಉತ್ಸವ ಮೂರ್ತಿಗಳನ್ನು ಅಂತ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಸೊ ಇಂದಿಗೆ ಮೈಸೂರಲ್ಲಿ ಏನು ದಸರಾ ಆಚರಣೆ ನಡೆಯುತ್ತೆ ಅಲ್ಲಿ ನಾಳ ದೇವತೆ ಚಾಮುಂಡೇಶ್ವರಿಯನ ಮೂರ್ತಿಗಳನ್ನು ಹೊತ್ತು ಅಂಬರಿಯಲ್ಲಿ ತಗೊಳ್ಳುವಂಥದ್ದು ಆ ವಿಜಯನ ಸಾಮ್ರಾಜ್ಯದಲ್ಲಿ ನಾಳ ದೇವತೆ ಅಂದರೆ ದುರ್ಗಾದೇವಿ ಮತ್ತು ಭುವನೇಶ್ವರಿ ಮಾತೆ ಆ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರು ಅಂತ ಆದರೆ ರಾಜಮನೆತನದವರು ಯಾವಾಗಲೂ ತಾವು ರಾಜರೇ ಆಗಿದ್ದರೂ ಕೂಡ ಅದಕ್ಕೆ ವಿರೂಪಾಕ್ಷನೇ ಆರಾಧ್ಯ ವಿರೂಪಾಕ್ಷನೇ ಮೂಲ ವಿರೂಪಾಕ್ಷಂದನೇ ಎಲ್ಲ ಅನ್ನೋದಕ್ಕೆ ಇದ್ದಾಗ ವಿರೂಪಾಕ್ಷ ಮತ್ತು ಪಾರ್ವತಿಯ ಏನು ಉತ್ಸವ ಮೂರ್ತಿಗಳನ್ನು ತಂದಿರಬಹುದು ಆದರೆ ಯಾವ ಮೂರ್ತಿಗಳಿಂದನೇ ದಸರಾ ಆಚರಣೆ ಮಾಡೋದಕ್ಕೆ ಅಂತ ಮೂಲ ದಾಖಲೆಗಳಲ್ಲಿ ಜೊತೆಗೆ ಹೇಳೋದಾದರೆ ಚಾಮುಂಡೇಶ್ವರಿ ಹೆಂಗೆ ಇದೆ ಇಲ್ಲಿ ದುರ್ಗಾ ಮಾತೆ ಭುವನೇಶ್ವರಿ ಪಂಪಾದೇವಿ ಪಂಪಾಪತಿ ಈ ಮೂರ್ತಿಗಳ ಉತ್ಸವ ಮೂರ್ತಿಗಳನ್ನು ತಮ್ಮೊಂದು ಪ್ರತಿಷ್ಠಾಪನೆ ಮಾಡಿರುವಂತಹ ದಾಖಲೆಗಳು ಮತ್ತು ಕುರುಗಳು ಕೂಡ ಸಿಗುತ್ತೆ ಈಗ ನಾವಿಲ್ಲಿ ಮಹಾನವಮಿ ದಿಬ್ಬದ ಮೂರು ಕೊಳಗಳನ್ನು ನೋಡಿದ್ವಿ ಕೊನೆಯದಾಗಿ ನಾಲ್ಕನೇ ಕೊಳ ಇದು ಸಾರ್ವಜನಿಕ ಈಜುಕೊಳ ನೀವೆಲ್ಲ ಕಲ್ಪನೆ ಮಾಡ್ಕೊಳ್ಳಿ ರಾಜಮನೆತನದವರು ತಾ ಎಲ್ಲ ರಾಜ ಐಷಾರಾಮಿ ಜೀವನವನ್ನು ತಾವೊಬ್ಬರೇ ಭೋಗಿಸಿದರೆ ಜನಸಾಮಾನ್ಯರಿಗೂ ತಲುಪಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಈ ಭಾಗದಲ್ಲಿ ಒಂದು ಸಾರ್ವಜನಿಕ ಕೊಳ ಕೂಡ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಕೊಳ ಇದೆ ಇದು ಒಲಿಂಪಿಕ್ಕಲ್ಲಿ ಏನು ಸೆಲೆಬ್ರೇಟ್ ಮಾಡಿದಾಗ ಕೂಡ ಅಷ್ಟು ದೊಡ್ಡ ಕೊಳ ಇರಲ್ಲ ಅದಕ್ಕಿಂತಲೂ ಜಾಸ್ತಿ ದೊಡ್ಡ ಕೊಳ ಇದೆ ಸೊ ಈ ಕೊಳಕ್ಕೆ ಸೇಮ್ ಅದೇ ರೀತಿ ಆ ಕಲ್ಲಿನ ಕಾಲುವೆ ಮುಖಾಂತರ ನೀರು ಹರಿಬರುತ್ತೆ ಕೆಳಗಡೆ ಸೊ ಆ ನೀರು ಕೆಳಗಡೆ ಬಿದ್ದಾದಮೇಲೆ ಈ ಕ್ಲೀನ್ ಮಾಡ್ಬೇಕಂತ ಸಮಯದಲ್ಲಿ ಕ್ಲೀನ್ ಮಾಡೋಂಥ ನೀರು ಅಂದರೆ ತೊಳೆದ ನೀರು ಅಲ್ಲಿ ಹೊರಳೆ ಹೋಗುವಂಥ ವ್ಯವಸ್ಥೆ ಎಕ್ಸಿಟ್ ಅಲ್ಲಿ ಒಂದು ತೂಬಿದೆ ಆ ಮೇಲ್ಗಡೆ ಕಾಣ್ತಾರೆ ಎರಡು ಕಂಬಗಳು ಮೇಲ್ಗಡೆಯಿಂದ ಒಂದು ಮರದ ಚಕ್ಕೆ ಅಥವಾ ಮರದ ಕಂಬಗಳಿಂದ ಮುಖಾಂತರ ಕೆಳಗಡೆ ದಬ್ಬಿಟ್ರೆ ಬ್ಲಾಕ್ ಆಗುತ್ತೆ ಮೇಲತ್ಕೊಂಡ್ಬಿಟ್ರೆ ಆ ಚಿಕ್ಕ ಕೆನಲ್ ಮುಖಾಂತರ ನೀರು ಹೊರಗೆ ಹೋಗ್ಬಿಡುತ್ತೆ ಅಷ್ಟು ಬ್ಯೂಟಿಫುಲ್ ಪ್ಲಾನ್ ಮಾಡಿದ್ದಾರೆ ಅದೇ ರೀತಿ ಅಲ್ಲಿ ಪ್ಲಾಟ್ಫಾರ್ಮ್ ಇದೆ ಅಲ್ಲಿ ಪ್ಲಾಟ್ಫಾರ್ಮ್ ಇದೆ ನಾವು ನಿಂತ್ಕೊಂಡಿರ್ತಕ್ಕಂಥ ಜಾಗ ಕೂಡ ಪ್ಲಾಟ್ಫಾರ್ಮ್ ಇದೆ ಹಾಗೆ ಅಲ್ಲೊಂದು ಪ್ಲಾಟ್ಫಾರ್ಮ್ ಇದೆ ಈ ನಾಲ್ಕು ಪ್ಲಾಟ್ಫಾರ್ಮ್ ಊಡ ಮಾಡುವುದರ ಉದ್ದೇಶಿಷ್ಟೇ ಈ ಈಜುಕೊಳದಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಏನಾದರೂ ಸಂಭವಗಳು ಅನಿಸಿದಾಗ ಸೊ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಿಂತ್ಕೊಳ್ತಕ್ಕಂಥ ಜಾಗ ಅಂತ ಸೈನಿಕರು ಅಥವಾ ಗಾರ್ಡ್ಸ್ ಇಸ್ ಎ ಲೈಫ್ ಗಾರ್ಡ್ಸ್ ಅಂತ ಹೇಳ್ತೀವಲ್ಲ ಆ ಥರ ನಿಂತ್ಕೊಳ್ಳೋಕ್ಕೆ ಸೊ ಎರಡನೇದಾಗಿ ಇದು ಕೂಡ ಚಾವಣಿ ಇತ್ತು ಅನ್ನೋದಕ್ಕೆ ಯಾವ ದಾಖಲೆಗಳಿಲ್ಲದೂ ಕೂಡ ಈ ಏನು ಪ್ಲಾಟ್ಫಾರ್ಮ್ ಕಾಣುತ್ತೆ ಅದು ಸ್ವಲ್ಪ ರಕ್ಷಣೆ ಇತ್ತು ಶೇಡ್ ಥರ ಇತ್ತು ಅನ್ನೋದಕ್ಕೆ ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ ಕೆಳಗಡೆ ಇಲ್ಲಿ ಬರೋದಕ್ಕೆ ಅಲ್ವಾ ಅಲ್ಲೊಂದಿದೆ ಅಲ್ಲೊಂದು ಚಿಕ್ಕದಾಗಿದೆ ಸ್ಟೆಪ್ಸು ಅದು ಗಾರೆಯಿಂದ ಮಾಡಿರುವಂಥದ್ದು ಇಲ್ಲಿ ಕಲ್ಲುಗಳಿಂದ ಮಾಡತಕ್ಕಂಥದ್ದು ಆ ಒಂದು ಚಿಕ್ಕ ಮಂಟಪ ಏನು ಕಾಣುತ್ತಲ್ಲ ಸಹಜವಾಗಿ ನೀರು ಅಂದರೆ ಗಂಗೆ ಸೊ ಗಂಗೆಯ ಗಂಗೆ ಒಂದು ಮೂರ್ತಿಗಳಿತ್ತು ಅಂತ ಕೂಡ ಅಲ್ಲಿ ಒಂದು ದಾಖಲೆಗಳಿದೆ ಈ ಈಜುಕೊಳಕ್ಕೆ ಈ ಕಾಲುವೆ ಮುಖಾಂತರ ನೀರು ಬರ್ತಾ ಇದೆ ಅಲ್ಲಿ ನೋಡಿ ಅಲ್ಲಿ ನೋಡಿದ್ವಲ್ಲ ಅಕ್ಕೋಡೆ ಆಕ್ಟ್ ಸ್ಟೋನ್ ಕೆನಲು ಆ ಸ್ಟೋನ್ ಕೆನಲ್ ಅಲ್ಲಿ ಡೈವೇಷನ್ ತೊಗೊಂಡಿದೆ ಆ ಡೈವೇಷನ್ ಮುಖಾಂತರ ನೀರು ಬಂದುಬಿಟ್ಟು ಇಲ್ಲಿಂದ ಕೆಳಗಡೆ ಬೀಳುತ್ತೆ ಇದು ಪ್ರಣಾಳ ನೀರು ಬೀಳಿಕೆ ಅದೇ ರೀತಿ ನಾನು ಆಗಲೇ ಹೇಳಿದೆ ಇಲ್ಲಿ ನೋಡಿ ಕೆಳಗಡೆ ಇಳಿಕೆ ಸ್ಟೆಪ್ಸ್ ಇದೆ ಸೀಲ್ ಈಸಿಯಾಗಿ ಕೆಳಗಡೆ ಇಳಿಕೆ ಸ್ಟೆಪ್ಸ್ ಎಲ್ಲ ಇದೆ ಮೆಟೀರಿಯಲ್ಗಳು ಇವೆಲ್ಲ ಗಾರೆ ಮೆಟೀರಿಯಲ್ಗಳು ಗಾರೆ ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಮೆಟೀರಿಯಲ್ಗಳು ಆದರೆ ಇಡೀ ಸಂಪೂರ್ಣ ಕೊಳವನ್ನು ಅಲ್ಲಿ ನೋಡಿ ಮಧ್ಯದಲ್ಲಿ ಇಟ್ಟಿಗೆ ಗಾರೆಯಿಂದ ಮಾಡಿರುವಂಥ ಗೋಡೆ
ಒಳಭಾಗದಲ್ಲಿ ಕಲ್ಲುಗಳಿಂದ ಮಾಡತಕ್ಕಂಥ ಒಂದು ಸ್ಟೋನ್ ಕೋಟಿಂಗ್ ಲೈಕ್ ಎ ಟೈಲ್ಸ್, ಹಿಂದ್ಗಡೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಿಟ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ, ಅಂದರೆ ಸೊ ನೀರು ಎಷ್ಟು ಜಾಸ್ತಿ ಆದರೂ ಕೂಡ ಪ್ರೆಷರಿಂದ ಕಿತ್ಕೊಂಡು ಹೋಗ್ಬಾರ್ದಲ್ಲ. ಹಾಗಾಗಿ ಭಾಳ ಅದ್ಭುತವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೊಡ್ಡದಾಗಿರ್ತಕ್ಕಂಥ ಈಜುಕೊಳ, ಸಾಮಾನ್ಯವಾಗಿ ರಾಣಿಯರ ಈಜುಕೊಳ ನೋಡಿದ್ವಿ, ಇಲ್ಲಿ ಜನಸಾಮಾನ್ಯರ ಈಜುಕೊಳ ನೋಡಿದ್ವಿ, ಅಲ್ಲಿ ಗಣ್ಯ ವ್ಯಕ್ತಿಗಳ ಈಜುಕೊಳ ಒಂದು ಇದೆ. ಹೌದು ಸರ್, ಎಲ್ಲಿದೆ? ಮುಂದ್ಗಡೆ ಇದೆ, ಆ ಕಡೆ ಪಕ್ಕದಲ್ಲಿ ಇದೆ. ಹಾಂ, ನೋಡ್ಬೋದು ಸರ್. ಅಲ್ಲಿ ಗಣ್ಯ ವ್ಯಕ್ತಿರ ಕೊಳ ಇದೆ. ಇದು ಸಾರ್ವಜನಿಕ ಈಜುಕೊಳದ ಬಳಸಿದಂಥ ನೀರು ಹೊರಡೆ ಹೋಗಲಿಕ್ಕೆ ಅಲ್ಲಿ ನೋಡಿ ಆ ತೂಬಿದೆ ನೋಡಿ, ಆ ಸ್ಕ್ವೇರ್ ಆಗಿ ಕಾಣುತ್ತಲ್ಲ, ರೌಂಡ್ ಆಗಿ ಸರ್ಕಲ್ ಪಿಲ್ಲರ್. ಸೊ ಅದು ಸ್ಟಕ್ ಆಗಿಬಿಟ್ರಿಗಿನ ನೀರು ಕೆಳಗಡೆ ಹೋಗಲ್ಲ, ಅಲ್ಲಿಂದ ನೀರು ಕಡೆ ಬಂದು ಅಂಡರ್ಗ್ರೌಂಡ್ ಕೆನಲ್ ಸಿಸ್ಟಮ್ ಆಗಿ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ನೀರು ಆ ತೋಟಗಳಿಗೆ ಬೇರೆ ಬೇರೆ ಕೃಷಿ ಚಳುವಳಿಗಳಿಗೆ ಹೋಗುವಂತೆ ವ್ಯವಸ್ಥೆ. ಸೊ ಬಳಸಿದಂಥ ನೀರು ಕೂಡ ವೇಸ್ಟ್ ಆಗದಂಥ ಒಳ್ಳೆ ಪ್ಲಾನ್ಗಳನ್ನ ವಿಜಯ ಸಾಮ್ರಾಜ್ಯದಲ್ಲಿ ಮಾಡಿದ್ದಾರೆ. ಆ ಚಿಕ್ಕ ಒಂದು ಬಾವಿ ಇದೆ ನೋಡಿ ಪಕ್ಕದಲ್ಲಿ, ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಕಾಲುವೆಗಳ ಮುಖಾಂತರ ಆಗಿರ್ಬೋದು ಅಥವಾ ಬಾವಿಗಳ ಮುಖಾಂತರ ಆಗಿರ್ಬೋದು. ಸೊ ಅಂತರ್ಜಲ ಮತ್ತು ಮೇಲ್ಜಲ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ನಾವು ಮತ್ತೆ ಆಡಳಿತ ಕಚೇರಿಯ ಇನ್ನೊಂದು ಭಾಗದ ಹತ್ರ ಬಂದಿದ್ದೀವಿ. ವಾಟರ್ ಸ್ಟೋರೇಜ ಬಾವಿನ ಇಲ್ಲೋಡಿ, ಇದು ಕಾಣ್ತದಲ್ಲ, ಇದಿನ್ನೊಂದು ಕೊಳಗಳು, ಇದೆಲ್ಲ ಮತ್ತೆ ಇಟ್ಟಿಗೆ ಗಾರಿಂದ ಮಾಡಿರೋದಲ್ಲ, ಚಿಕ್ಕ ಚಿಕ್ಕ ಕೊಳಗಳು. ಹಾಗೆ ಮುಂದ್ಗಡೆ ಒಂದಿದೆ, ಬನ್ನಿ ಇಲ್ಲೋಡಿ, ಆ ಕೊಳದಾಡಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಕೊಳ. ಸೊ ಅಲ್ಲಿ ಕಾಣ್ತದಲ್ಲ ಆ ಪಕ್ಕ, ಆ ಕೊಳ ಪಕ್ಕನೆ ಇನ್ನೊಂದು ಪಕ್ಕ. ಸೊ ನೀರಿಗೆ ಯಾವುದೇ ರೀತಿ ಬರ ಬರ್ದೇನೆ ವಿಜಯ ಸಾಮ್ರಾಜ್ಯದಲ್ಲಿ ಆ ಪ್ರಜೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಭಾಳ ಅತ್ಯನುಕೂಲ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಪ್ಲಾಟ್ಫಾರ್ಮ್ಸ್ ಈ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಹಾಂ ಹೌದು ಸರ್. ಈ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಪಕ್ಕನೇ ಒಂದು ಒಳ್ಳೆ ಬ್ಯೂಟಿಫುಲ್ ಮನೆ ಥರ ಇದೆ ಒಳಗಡೆ, ಆದರೆ ಕಚೇರಿ ಆಗಿರ್ಬೋದು ಅಥವಾ ಗಣ್ಯ ವ್ಯಕ್ತಿಗಳ ಮನೆ ಆಗಿರ್ಬೋದು, ಮಂತ್ರಿ ಮನೆಗಳಾಗಿರ್ಬೋದು, ಯಾವುದೋ ಒಂದು ರೀತಿಯಾಗಿ ಒಂದು ಸ್ಟ್ರಕ್ಚರ್ಸ್ ಇದೆ. ಬಟ್ ಈ ಸ್ಟ್ರಕ್ಚರ್ಸ್ ಪ್ಲಾನಿಂಗ್ ನೋಡಿ, ಇದು ಎಂಟ್ರಿ, ಓಕೆ, ಇದು ಎಂಟ್ರಿ. ಎಂಟ್ರಿ ಆದಮೇಲೆ ಒಂದು ಪ್ರಾಂಗಣ, ಒಂದು ಪ್ರಾಂಗಣ ಒಳಗಡೆ ಇಲ್ಲಿ ಮತ್ತೆ ಒಂದು ರೂಮು ಕೋಣೆ, ಮತ್ತೆ ವಾಲ್ ಕಂಪ್ಲೀಟ್ ಆಗಿದೆ. ಆ ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಲಿಕ್ಕೆ ಮತ್ತೆ ಒಂದು ರಸ್ತೆ ಅಥವಾ ಪ್ಯಾಸೇಜ್. ಸೊ ಈ ಪ್ಯಾಸೇಜಲ್ಲಿ ಮತ್ತೊಂದು ಕೋಣೆ ಇದೆ, ಆ ಕೋಣೆ ಪಕ್ಕದಲ್ಲಿ ಒಂದು ಚಿಕ್ಕ ಕೋಣೆ. ನೋಡಿ ಎಷ್ಟು ಬ್ಯೂಟಿಫುಲ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನೋಡಿಕೊಂಡ್ರೆ ಒಂದು ಕೋಣೆ ಒಂದು ಮನೆ ಅಥವಾ ಏನಾದರೂ ಆಫೀಸ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಕಚೇರಿ ಆಗಿರ್ಬೋದು. ಸೊ ಆದರೆ ಮನೆ ಅಂತ ಹೇಳ್ಕೊಳಕ್ಕಾದ್ರಾಗಿನ ಚಿಕ್ಕ ಚಿಕ್ಕ ಕೋಣೆಗಳಿರುತ್ತೆ. ಬಟ್ ಇಲ್ಲಿ ಯಥೇಚ್ಛವಾಗಿ ದೊಡ್ಡ ದೊಡ್ಡ ಕೋಣೆಗಳು ನೋಡಿ, ಎಷ್ಟು ಸಾಧ್ಯ ಅಷ್ಟು ದೊಡ್ಡ ವಿಶಾಲವಾದ ಕೋಣೆ. ಅಲ್ವಾ ಇಲ್ಲಿ ನೋಡಿ ಎಷ್ಟು ವಿಶಾಲವಾಗಿರ್ತಕ್ಕಂಥ ಕೋಣೆ. ಅಷ್ಟು ಆಗುತ್ತೆ ಮತ್ತು ಇಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಹಾಂ ವಾಸ್ತು ಪ್ರಕಾರ ಒಂದು ಪೂರ್ವಕ್ಕೆ ಎಂಟ್ರಿದ್ದಾಗ ಇದು ಸಂಪೂರ್ಣವಾಗಿ ನಾರ್ತ್ ವೆಸ್ಟ್ ಆಗುತ್ತೆ. ಈ ನಾರ್ತ್ ವೆಸ್ಟಲ್ಲಿ ಕರೆಕ್ಟಾಗಿ ಒಂದು ಪ್ಯಾಸೇಜ್ ಇದೆ ನೋಡಿ ಅಲ್ವಾ ಈ ಪ್ರಾಂಗಣ. ಇಲ್ಲಿ ನೋಡ್ಕೊಂಡಾಗ ಯಾವುದೋ ಒಂದು ಬಚ್ಚಲ ಮನೆ ಇರ್ಬೋದು, ಶೌಚಾಲಯ ಇರ್ಬೋದು, ಏನಾದರೂ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿಂದ ನೀರು ಮತ್ತೆ ಎಕ್ಸಿಟ್ ಆಗುತ್ತೆ ಈ ಪ್ರಾಂಗಣದಿಂದ. ಹಾಂ ಹೌದು, ಸಹಜವಾಗಿ ಸಂಪೂರ್ಣವಾಗಿ ನೋಡ್ಕೊಂಡಾಗ ಅಲ್ಲಿ ಆನೆಗಳಿದೆ, ಅದು ಪೂರ್ವಕ್ಕೆ ಅಭಿಮುಖವಾಗಿರ್ಬೋದು, ದಕ್ಷಿಣಕ್ಕೆ ಒಂದು ಎಂಟ್ರೆನ್ಸ್ ಇರ್ಬೋದು. ಇವಿಷ್ಟು ಸ್ವಲ್ಪ ಚಿಕ್ಕ 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 ರೂಮ್ಗಳು, ಪ್ರತಿ ರೂಮಲ್ಲಿ ಪ್ರತಿಯೊಂದು ರೂಮ್ಗೆ ಒಂದು ಡೋರ್ ಎಂಟ್ರೆನ್ಸ್ ಇದೆ ನೋಡಿ ಅಲ್ವಾ ಆ ಪ್ಲಾಟ್ಫಾರ್ಮಲ್ಲಿ. ಸೊ ಅದು ಮಾಡ್ಕೊಂಡಾಗ ಎಕ್ಸಿಟ್ ಅದು ವಾಸ್ತು ಪ್ರಕಾರ ನೋಡ್ಕೊಂಡು ಒಂದು ಚೌಕಕರ ಇಲ್ಲಿ ಒಂದು ಪ್ರಾಂಗಣ ಇದೆ ಅಥವಾ ಒಂದು ಪ್ಯಾಸೇಜ್ ಇದೆ. ಸೊ ಇದು ಈ ಭಾಗದಲ್ಲಿ ಶ್ರೇಷ್ಠ ಅಂದರೆ ವಾಸ್ತು ಪ್ರಕಾರ ಒಂದು ಬಚ್ಚಲ ಕೋಣೆ ಆಗಿರ್ಬೋದು ಅಥವಾ ಶೌಚಾಲಯ ಆಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಆನೆ ಇದೆ ನೋಡಿ,
ಈ ಆನೆಗಳು ಎಲ್ಲಿದೆ ಅದು ಮನೆಯ ಮುಖ್ಯ ದ್ವಾರ ಆಗಿರುತ್ತೆ ಈಸ್ಟ್ ಎಂಟ್ರೆನ್ಸ್ ಸೋ ಆ ಈಸ್ಟ್ ಎಂಟ್ರೆನ್ಸ್ ಒಳಗಡೆ ಫಸ್ಟ್ ಮನೆಯ ಒಳಗಡೆನೆ ಒಂದು ದೊಡ್ಡ ಪ್ರಾಂಗಣ ಆ ಪ್ರಾಂಗಣದಲ್ಲಿ ಮತ್ತೊಂದು ಚೌಕಾಕಾರ ಇದೆ ಈ ಚೌಕಾಕಾರದ ಉದ್ದೇಶ ಅಂತಂದ್ರೆ ವಾಸ್ತು ಪ್ರಕಾರ ಮನೆಯ ಮುಂಭಾಗದಲ್ಲಿ ಒಂದು ಗಣೇಶ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತೀವಿ ಆದರೆ ಮನೆ ಒಳಗಡೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಒಂದು ಧಾರ್ಮಿಕ ಅವರ ಒಂದು ಮನೋಭಾವನೆ ತಕ್ಕಂಗೆ ಮಾಡಿರ್ಬೋದು ಸೊ ಮೂಲ ಕುರು ಇಲ್ಲ ಆದರೆ ಇದು ಒಂದು ಎಂಟ್ರಿ ಇದೆ ಮತ್ತು ಒಂದು ಪ್ಲಾಟ್ಫಾರ್ಮ್ ಇದೆ ನಾವು ಮಹಾನವಮಿ ದಿಬ್ಬದ ಮುಂಭಾಗದಲ್ಲಿದ್ದೇವೆ ಆ ಮುಂಭಾಗದ ಸ್ಥಳದಲ್ಲಿ ಒಂದು ನೆಲಮಾಳಿಗೆ ದೇವಸ್ಥಾನ ಇದೆ ಇದು ಸೀಕ್ರೆಟ್ ಚೇಂಬರ್ ಹಾಲ್ ಅಂತೇಳಿ ರಾಜ ಏನಾದರೂ ಬಹಳ ಗುಪ್ತವಾದಂಥ ವಿಷಯನ ಮಾತಾಡಬೇಕಾದಾಗ ಅವರ ಆತ್ಮೀಯ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಬೇಕಾದಾಗ ಇಲ್ಲಿ ಬಂದು ಸಮಾಲೋಚನೆ ಮಾಡ್ತಾಯಿದ್ರು ಅದು ದೇವರ ಸನ್ನಿಧಿಯ ಮುಂದಗಡೆ ಅಂತ ಯಾಕೆಂದರೆ ಒಂದು ಗುಪ್ತ ವಿಷಯ ಅಂತಂದರೆ ಬಹಳ ಅತಿ ಅವಶ್ಯಕವಾದಂತಹ ವಿಷಯಗಳಿರುತ್ತೆ ಅದನ್ನು ಎಷ್ಟು ಗುಪ್ತವಾಗಿ ಇರ್ಕೋಬೇಕು ಅನ್ನೋದಕ್ಕೆ ದೇವರ ಸನ್ನಿಧಿಯಲ್ಲೇ ಸಾಕ್ಷಿಯಾಗಿ ಮಾತಾಡುವಂಥ ವ್ಯವಸ್ಥೆ ಮಾಡ್ಕೊಳ್ತಾಯಿದ್ರು ಹಾಗಾಗಿ ಅದು ಒಳಗಡೆ ಹೋಗಲಿಕ್ಕೆ ಸ್ಟೆಪ್ಸ್ ಇದೆ ದೀಪ ಪಂಚವನ್ನು ಇಟ್ಕೊಂಡು ಒಳಗಡೆ ಹೋಗುವಂಥದ್ದು ಹೋಗಿ ಬಂದು ಸರಿಸುಮಾರು 4-5 ಜನರಿಗೆ ಮಾತ್ರ ಕೂತ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಡಿಸ್ಕಷನ್ ಮಾಡಲಿಕ್ಕೆ ಮೇಲ್ತಕ್ಕಂಥ ಚಾವಣಿ ಏನಿತ್ತು ಸಂಪೂರ್ಣವಾಗಿ ಬಿದ್ದೋಗಿದೆ ಈ ಒಂದು ವಾಲ್ ಇದೆಯಲ್ಲ ಆರ್ಕಿಯಾಲಜಿಕಲ್ ಸರ್ವೆ ಫಂಡದವರು ಉತ್ಖನನ ಮಾಡಿದ ನಂತರ ಕೆಳಗಡೆ ಹೋಗಿ ಬೀಳಬಾರ್ದು ಅಥವಾ ಇಳಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ವಾಲನ್ನು ಕಟ್ಟಿದ್ದಾರೆ ಪ್ರೊಟೆಕ್ಷನ್ ಹೌದು ನೆಲ ಸರಿ ಸಮಾನ ಆಗಿತ್ತು ಕೆಳಗಡೆ ಬಿಲೋ ದ ಗ್ರೌಂಡ್ ನೆಲದ ಕೆಳಗಡೆ ಇದೆ ಹಾ ನೆಲಮಾಳಿಗೆ ದೇವಸ್ಥಾನ ಅಥವಾ ಸೀಕ್ರೆಟ್ ಚೇಂಬರ್ ಹಾಲ್ ಯಾವುದು ಯಾವುದು ಸರ್ ಇದೆಲ್ಲ ಇದೆ ನೆಲಸಮ ಮುಚ್ಕೊಂಡು ಹೋಗಿದೆ ಈ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಅಷ್ಟೇ ಬನ್ನಿ ಹೌದು ಸರ್ ಇಲ್ಲಿ ನೋಡಿ ಇಳಿರಿ ಹೌದು ಇಲ್ಲಿ ನೋಡಿ ಈ ತರ ಎಂಟ್ರಿ ಎರಡೂವರೆಯಿಂದ 3 ಫೀಟ್ ಅಗಲ ಇದೆ ಇದು ಒಳಗಡೆ ಬರುವಂತ ವ್ಯವಸ್ಥೆ ಎಲ್ಲ ಕಪ್ಪು ಶಿಲೆನ ಬಳಸ್ಕೊಂಡಿರುವಂಥದ್ದು ಹಾ ಇದರ ಒಳಗಡೆ 2-3 ಫೀಟ್ ಅಗಲ ಇರತಕ್ಕಂಥ ಒಂದು ಪ್ಯಾಸೇಜ್ ಇದೆ ಎಲ್ಲ ಕಪ್ಪು ಶಿಲೆಯಿಂದ ಮಾಡಿರುವಂಥದ್ದು ಕಪ್ಪು ಕಲ್ಲುಗಳಿಂದ ಮಾಡಿರುವಂಥದ್ದು ಆದ್ರೆ ಈ ಕಪ್ಪು ಕಲ್ಲು ಯಾಕೆ ಅಂದರೆ ಯಾವಾಗಲೂ ತಂಪಾಗಿರುತ್ತೆ ಇಲ್ಲಿ ದೀಪಗಳು ಪಂಜಗಳು ಇಟ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದ್ರು ಹಾಗೆ ಬಂದರೆ ಒಂದು ಪ್ರಾಂಗಣ ಸಿಗುತ್ತೆ ನಿಮಗೆ ಪ್ಯಾಸೇಜ್ ಹೌದೌದು ಗೊತ್ತಾಗಲ್ಲ ಸರ್ ಇಲ್ಲಿ ನಿಮಗೆ 4 ಆಸನಗಳು ಕಾಣುತ್ತೆ 1-3 ಇಲ್ಲಿ ಒಂದುಗಡೆ 4 ಇದೆ ಸಹಜವಾಗಿ 4-5 ಜನ ಮಂತ್ರಿ ಮಹನೀಯರು ರಾಜರುಗಳು ಬಂದು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರೋದಕ್ಕೆ ಈ ಒಂದು ಚಿಕ್ಕ ಕುರುಗಳಿದೆ ಆದರೆ ಯಾವಾಗಲೂ ಏನಾದರೂ ನಾನಾಗಲೇ ಹೇಳ್ದಂಗೆ ಗುಪ್ತ ಸಮಾಜ ಮಾಡಬೇಕಾದಾಗ ಅವ್ರ ಕಾನ್ಫಿಡೆಂಟ್ ಬೇಕಾದಾಗ ಒಬ್ಬರಿಗೊಬ್ಬರಿಗೆ ಒಂದು ನಂಬಿಕೆ ಬೇಕಾದಾಗ ಅದು ದೇವರ ಸನ್ನಿಧಿಯಲ್ಲಿ ಆಗ್ತಾ ಇತ್ತು ಸೊ ದೇವರ ಸನ್ನಿಧಿಯಲ್ಲಿ ಮಾಡುವಂಥ ಮಾತುಗಳು ಗಾಳ ಗಟ್ಟಿಯಾಗಿದ್ದು ಹಾಗೆ ಅಷ್ಟು ಶಕ್ತಿಶಾಲಿ ಆಗಿದ್ದು ಅಂದಕ್ಕೆ ಸತ್ಯವಾಗಿಯೂ ಇತ್ತು ಹಂಗಾಗಿ ಆ ವರ್ಡ್ಗಳು ಯಾರ ಹತ್ರ ಹೇಳಬಾರ್ದು ಮಾಡ್ಬೇಕಂದ್ರೆ ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಆಗ್ತಾ ಇತ್ತು ಇದಕ್ಕೆ ನೆಲಮಾಳಿಗೆ ದೇವಸ್ಥಾನ ಕಮ್ ಸೀಕ್ರೆಟ್ ಚೇಂಬರ್ ಹಾಲ್ ಅಂತ ಇಲ್ಲಿ ನೋಡಿ ಇಲ್ಲಿವರೆಗೆ ಕಪ್ಪು ಶಿಲೆಯನ್ನು ಬಳಸ್ಕೊಂಡಿದ್ದಾರೆ ಭಾಳ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಹೌದು ಸರ್ ಎಲ್ಲ ಆರ್ಕಿಯಾಲಜಿ ಕಟ್ಟಿರೋದು ಅಲ್ಲಿ ನೋಡಿ ಗಾರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಸುಣ್ಣ ಮರಳು ಬಿಲ್ವ ಫ್ರೂಟು ಗಿಡಮೂಲಿಕೆಗಳಿಂದ ಸಿಗುತ್ತಲ್ಲ ಆ ಥರ ಸ್ಟಿಕ್ ಇರತಕ್ಕಂಥ ಕಂಟೆಂಟ್ಗಳನ್ನು ಬಳಸ್ಕೊಂಡು ನಿರ್ಮಾಣ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಬೆಣಚು ಕಲ್ಲುಗಳು ಸೊ ಅದೇ ರೀತಿ ಮಾಡಿಕೊಂಡಾಗ ಒಂದು ಪ್ರದರ್ಶನ ಪಥ ಥರ ಇದೆ ನೋಡಿ ಸೊ ದೇವರ ಒಳಗಡೆ ದೇವಸ್ಥಾನ ಒಳಗಡೆ ಒಂದು ಪ್ರದಕ್ಷಿಣ ಪಥ ಇರುತ್ತಲ್ಲ ಅದೇ ರೀತಿ ಗರ್ಭಗ್ರಹ ಮತ್ತು ಪ್ರದಕ್ಷಿಣ ಪಥ ಸಹಜವಾಗಿ ಅದಾದಮೇಲೆ ಹೋಗುವಂಥ ವ್ಯವಸ್ಥೆ ನೋಡಿ
ಹೌದು ಸರ್, ಈ ಕಡೆ ಬರೋದು. ಅಲ್ಲಿ ನೋಡಿ, ಅಲ್ಲಿಂದ ಶುರುವಾಗುತ್ತಲ್ಲ ಆ ಕಾಲುವೆಗಳು ಅಂಡರ್ಗ್ರೌಂಡ್ ಕೆನಾಲ್. ಇಲ್ಲಿ ನೋಡಿ, ಇಲ್ಲಿಂದ ಕೆಳಗಡೆ ಹೋಗುತ್ತೆ. ಇದು ಯೂಶ್ಲಿ ವರ್ಕ್ಸ್ ಒಂದು ಎಂಟ್ರಿ ಆದಮೇಲೆ ಇಲ್ಲಿಂದ ಅರಮನೆ ಆವರಣವರೆಗೆ ಹೋಗುತ್ತೆ. ಇದು ಎಂಟ್ರಿ, ಇಲ್ಲಿಂದ ಅಂಡರ್ಗ್ರೌಂಡ್ ಕೆನಾಲ್ ಸಿಸ್ಟಮ್ಸ್ ಯೂಶ್ಲಿ ವರ್ಕ್ಸ್ ಹಿಂಗಿಂದ ಹೋಗುತ್ತೆ. ಸೊ ಈ ಪ್ರಾಂಗಣದ ಒಳಗಡೆ ಇದು ಎಂಟ್ರಿ. ಎಂಟ್ರಿ ಆದಮೇಲೆ ಇವೆಲ್ಲ ಚಿಕ್ಕ 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 ಆಫೀಸ್ಗಳು. ಅಲ್ಲಿ ಚಿಕ್ಕ ಚಿಕ್ಕ ಪ್ಲಾಟ್ಫಾರ್ಮ್ ಕಾಣುತ್ತಲ್ಲ, ಅದು ಕಂಬಗಳನ್ನ ಇಟ್ಕೊಳ್ಳಿಕ್ಕೆ ಮಾಡತಕ್ಕಂಥ ಒಂದು ಪ್ಲಾಟ್ಫಾರ್ಮು. ಸೊ ಇಲ್ಲಿ ನೋಡಿ, ಒಂದು ಸ್ಕ್ವೇರ್ ಆಗಿ ಚಿಕ್ಕದಾಗಿರೋ ಪ್ಲಾಟ್ಫಾರ್ಮ್ ಇದೆ. ಸಹಜವಾಗಿ ಅರಮನೆ ಆವರಣ ಪಕ್ಕದಲ್ಲೇ ಈ ಅಡ್ಮಿನಿಸ್ಟ್ರೇಷನ್ ಆಫೀಸ್ ಇರೋ ಕಾರಣ ಇಲ್ಲಿ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಚರ್ಚೆಗಳನ್ನು ಮಾಡಲಿಕ್ಕೆ ಅಥವಾ ಕೂತ್ಕೊಂಡು ಡಿಸ್ಕಷನ್ ಮಾಡಲಿಕ್ಕೆ ಮಾಡತಕ್ಕಂಥ ಚಿಕ್ಕ ಪ್ಲಾಟ್ಫಾರ್ಮ್. ಇದು ಮೇನ್ ದರ್ಬಾರ್ ಹಾಲ್ ಸರ್. ಹಾಂ, ಇದೆಲ್ಲ ನೋಡಿ, ಇದೆಲ್ಲ ಒರಿಜಿನಲ್. ಈ ಬೆಣಚು ಕಲ್ಲು, ಮರಳು, ಸುಣ್ಣ, ಬೆಲ್ಲ, ಬಿಲ್ವ ಫ್ರೂಟು ಇವೆಲ್ಲದನ್ನ ಮಾಡಿ ಮಾಡತಕ್ಕಂಥ ಸ್ಟ್ರಾಂಗ್ ಕಾಂಕ್ರೀಟ್ ಫ್ಲೋರಿಂಗ್ ಕಾಂಕ್ರೀಟ್. ಈಗ ನಾವಿರೋದು ರಾಜ ದರ್ಬಾರ್, ರಾಜ ಪ್ರಾಂಗಣ ಅಂತ ಹೇಳ್ತೀವಲ್ಲ, ರಾಜ ದರ್ಬಾರ್ ಮಾಡ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಒಂದೇ ಪ್ಲಾಟ್ಫಾರ್ಮು, ನೂರು ಕಂಬಗಳ ಮಂಟಪ. ಆ ನೂರು ಕಂಬಗಳು ನಮ್ಮ ಇತಿಹಾಸ ತಜ್ಞರ ಪ್ರಕಾರ ಎರಡು ರೀತಿಯಾಗಿ ಆಲೋಚನೆ ಮಾಡೋಕ್ಕೆ ಆಗಿದೆ. ಒಂದು ಆಲೋಚನೆ ಅಂತಂದರೆ ಜಾನ್ ಜಾರ್ಜ್ ಫ್ರಿಡ್ಜ್ ಪ್ರಕಾರ ಈ ಪ್ಲಾಟ್ಫಾರ್ಮ್ ಇದೆ ನೋಡಿ, ಈ ಪ್ಲಾಟ್ಫಾರ್ಮ್ ಮೇಲೆ ಒಂದು ಕಂಬ ಎತ್ತರವಾದಂಥ ಕಂಬ ಇತ್ತು ಅನ್ನೋದ್ರ ಬಗ್ಗೆ ಅವರ ಮಾಹಿತಿ ಇದೆ, ಅವರ ಪರಿಕಲ್ಪನೆಗೆ ಮಾಡತಕ್ಕಂಥದ್ದು. ಇನ್ನೊಬ್ಬರ ಇತಿಹಾಸದ ಪ್ರಕಾರ ಈ ಪ್ಲಾಟ್ಫಾರ್ಮ್ ಏನಿದೆಯಲ್ಲ, ಇದು ಕಲ್ಲಿನ ಕಂಬಗಳು, ಮಧ್ಯದಲ್ಲಿ ಸ್ಕ್ವೇರ್ ಆಗಿದೆ, ಆ ಕಲ್ಲಿನ ಕಂಬಗಳು ಫಿಕ್ಸ್ ಮಾಡಿದ್ಮೇಲೆ ಅಲ್ಲಾಡದೆ ಇರಲಿ ಅಂತ ಇಂಟರ್ಲಾಕ್ ಸಿಸ್ಟಮ್. ಈ ಕಂಬಗಳ ಎತ್ತರ ಸರಿಸುಮಾರು 10-12 ಅಡಿ, ಮೇಲಡೆಲ್ಲ ಕಲ್ಲಿಂದೇ ಛಾವಣಿ. ಅಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಆ ಸ್ಟೆಪ್ಸ್ಗಳ ಮುಖಾಂತರ ಮೇಲೆ ಛಾವಣಿಗೆ ಬರಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇತ್ತು. ಅದು ಸ್ಯಾಂಡಲ್ವುಡ್ಡಿಂದ ಮಾಡತಕ್ಕಂಥ, ಅಂದರೆ ಶ್ರೀಗಂಧ ಕಟ್ಟಿಗಳಿಂದ ಮಾಡತಕ್ಕಂಥ ಒಂದು ಗೋಪುರ ಇತ್ತು. ಕೆಳಗಡೆ ಮಂತ್ರಿ ಮಹನೀಯರು, ಗಣ್ಯ ವ್ಯಕ್ತಿಗಳು, ರಾಯಭಾರಿಗಳು ಅಥವಾ ಜನಸಾಮಾನ್ಯರು ಯಾವುದೇ ಚರ್ಚೆ ಮಾಡಬೇಕಾದಾಗ ಈ ರಾಜ್ಯ ಪ್ರಾಂಗಣದಲ್ಲಿ ಚರ್ಚೆ ಮಾಡ್ತಾರೆ, ಲೈಕ್ ದರ್ಬಾರ್ ಹಾಲ್ ಥರ. ಆ ಮೇಲ್ಗಡೆ ಸ್ಟೆಪ್ಸ್ ಇದೆ ಅಲ್ಲ, ಅಲ್ಲಿ ರಾಜಮನೆತನದವರು ದಸರಾ ಹಬ್ಬದ ಮೆರವಣಿಗೆಗಳ ನೋಡಲಿಕ್ಕೆ ಮಾಡತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಯಿತು. ಅದೆಲ್ಲ ಸಂಪೂರ್ಣವಾಗಿ ಬಿದ್ದೋಗಿದೆ, ಬರೀ ಇಷ್ಟು ಮಾತ್ರ ಉಳ್ಕೊಂಡಿದೆ. ಸೊ ಒಂದೇ ಅಂತಸ್ತಿತ್ತು ಅದಕ್ಕೆ ಅವ್ರ ಪ್ರಕಾರ, ಎರಡು ಅಂತಸ್ತಿತ್ತು ಹೇಳಿಕೆ ಆ ಸ್ಟೆಪ್ಸ್ ಇದೆ, ಜಿ ಪ್ಲಸ್ ಒನ್ ಗ್ರೌಂಡ್ ಪ್ಲಸ್ ಒನ್. ಇಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇಲ್ಲ, ಅದೆಲ್ಲ ಕೋಟೆ ಗೋಡೆಗಳು, ಎತ್ತರವಾದ ಕೋಟೆ ಗೋಡೆಗಳು. ನಮ್ಮಲ್ಲಿ ಮೂರು ವಿವಿಧ ರೀತಿಯ ಕೋಟೆ ಗೋಡೆಗಳಿದೆ. ಒಂದು ಮಧ್ಯದಲ್ಲಿ ಇಟ್ಟಿಗೆ ಗಾರೆಯಿಂದ ಮಾಡಿ ಅದು ಹೊರಭಾಗದಲ್ಲಿ ಸ್ಟೋನ್ ಕೋಟಿಂಗನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಭಾಗ. ಎರಡನದು ಎರಡು ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸ್ಕೊಂಡು ಆಚೆ ಈಚೆದಲ್ಲಿ ಮಧ್ಯದಲ್ಲಿ ಈ ಪುಡಿಗಲ್ಲು ಮತ್ತು ಮಣ್ಣನ್ನು ತುಂಬುವಂಥದ್ದು. ಮೂರನೇದು ಈ ಎಲ್ಲ ಕಡೆ ಅಂದರೆ ಈ ಕೋಟೆ ಅಂದರೆ ಬಂಡೆಗಳನ್ನೇ ಬಳಸ್ಕೊಂಡು ಅದರ ಮೇಲೆ ಕೋಟೆಯನ್ನು ಕಟ್ಟಿರುವಂಥದ್ದು. ಸೊ ಹೀಗಾಗಿ ಎಲ್ಲೆಲ್ಲಿ ಮಣ್ಣನ್ನು ಬಳಸ್ಕೊಂಡಿದ್ದಾರೆ ಆ ಥರ ಎಲ್ಲ ಕುಸ್ತು ಬಿದ್ದೋಗಿದೆ, ಎಲ್ಲೆಲ್ಲಿ ಇಟ್ಟಿಗೆ ಗಾರೆಯನ್ನು ಬಳಸ್ಕೊಂಡಿದ್ದಾರೆ ಅದ್ರಲ್ಲಿ ಹಾಗೆ ಇದೆ, ಬಟ್ ಕೋಟಿಂಗ್ ಮಾಡ್ತಕ್ಕಂಥ ಸ್ಟೋನ್ಸ್ ಎಲ್ಲ ಬಿದ್ದೋಗಿದೆ. ಈ ರಾಜ್ಯ ಪ್ರಾಂಗಣಕ್ಕೆ ರಾಜ ದರ್ಬಾರ್ ಮಾಡೋಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕುದುರೆ ರಥದಲ್ಲಿ ಬರ್ತಾಯಿದ್ರು ಅಥವಾ ಆನೆ ಮೇಲೆ ಬರ್ತಾಯಿದ್ರು. ಸಹಜವಾಗಿ ಆನೆ ಮೇಲೆ ಬಂದಾಗ ಆನೆ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾ ಇತ್ತು, ಈ ಪ್ಲಾಟ್ಫಾರ್ಮ್ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಅದ್ರ ಮುಖಾಂತರ ಬಂದು ಆ ದರ್ಬಾರಕ್ಕೆ ಬರ್ತಾಯಿದ್ರು ಅಂತ ನಮ್ಮ ಇತಿಹಾಸಕಾರರು ಮತ್ತು ಸಂಶೋಧನೆ ಪ್ರಕಾರ ಈ ಒಂದು ಜಾಗ ಅದಕ್ಕೆ ಇರ್ಬೋದು ಅಂತ ಒಂದು ನಂಬಿಕೆ. ಸೊ ಈ ಥರ ಸ್ಕ್ವೇರ್ ಆಗಿ ಹೋಲ್ಸ್ ಇದೆ ನೋಡಿ, ಪಿಲ್ಲರ್ಸ್ ಇದೆಲ್ಲ, ಅದರ ಮೇಲ್ಗಡೆ ಬಂದು ಸ್ಟಾಪ್ಸ್ ಆಗಿ ನಿಂತ್ಕೊತಾ ಇದೆ.
ಈ ರಾಜ ದರ್ಬಾರ್ ರಾಜ ಪ್ರಾಂಗಣ ಮುಂದೆ ಏನಿದೆಯಲ್ಲ ಒಂದು ಚಿಕ್ಕ ಕೊಳ ಇದೆ, ಟ್ಯಾಂಕ್ ಇದೆ ಅಲ್ವಾ, ವಾಟರ್ ಟ್ಯಾಂಕ್. ಅದೇ ರೀತಿ ಅಲ್ಲಿ ಒಂದು ದೊಡ್ಡ ಟ್ಯಾಂಕ್ ಇದೆ ನೋಡಿ, ಒಂದೇ ಕಲ್ಲಲ್ಲಿ ಮಾಡ್ತಕ್ಕಂಥ ಟ್ಯಾಂಕ್. ಆ ದಸರಾ ಹಬ್ಬದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಕುದುರೆ ಗಾಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಬರ್ತಾಯಿದ್ರು. ಆಗ ಆ ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಒಂದು ಕೊಳ ಇದೆ. ಸೊ ಇದಿಷ್ಟು ರಾಜ್ಯ ಪ್ರಾಂಗಣ ಮುಂದಿನ ಇರ್ತಕ್ಕಂಥ ಭಾಗ. ಅಲ್ಲಿಗೆ ಹೋಗೋಣ ಬನ್ನಿ. ನಾನು ಆಗಲೇ ಹೇಳ್ದಂಗೆ ಈ ದಸರಾ ಹಬ್ಬದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಕುದುರೆ ಗಾಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಬರ್ತಾಯಿದ್ರು. ಆ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ದೊಡ್ಡ ಏಕಶಿಲೆಯಿಂದ ಮಾಡಿರುವಂತಹ ನೀರಿನ ತೊಟ್ಟಿ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಇಷ್ಟು ದೊಡ್ಡವಾಗಿರ್ತಕ್ಕಂಥದ್ದು ಏಕಶಿಲೆ, ಒಂದೇ ಕಲ್ಲಲ್ಲಿ ಮಾಡತಕ್ಕಂಥ ನೀರಿನ ತೊಟ್ಟಿ, ಭಾಳ ಅದ್ಭುತ ಮತ್ತು ವಿಶೇಷವಾಗಿರೋದೇ ಹಂಪಿಯಲ್ಲಿ. ಈ ರೀತಿಯಾದ ಏಕಶಿಲೆಯಲ್ಲಿ ಇಷ್ಟು ದೊಡ್ಡದೊಂದು ತೊಟ್ಟಿ ಮಾಡಬೇಕಂದ್ರೆ ನನ್ನ ಪ್ರಕಾರ ನಮ್ಮ ಪೂರ್ವಿಕರಿಗೆ ಮಾತ್ರ ಸಾಧ್ಯ. ಏಲಿಯನ್ ಕೈಯಲ್ಲೂ ಇಷ್ಟು ಈ ರೀತಿ ಮಾಡೋಕ್ಕಾಗುತ್ತೆ ಅನ್ನೋದು ತುಂಬಾ ಡೌಟ್ ಇದೆ. ಇಲ್ಲಿ ನಾವು ಗಮನಿಸ್ಬೋದು ಎಷ್ಟು ಪರ್ಫೆಕ್ಟಾಗಿ ಜಿಯೋಮೆಟ್ರಿಕಲಿ ಕರೆಕ್ಟಾಗಿ ಇದನ್ನು ಕಟ್ ಮಾಡಿ ತೊಗೊಂಡಿರೋದು. ಇದನ್ನು ಮಾಡಬೇಕಾರೆ ಹೌದು ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಉಪಯೋಗಿಸಿ ಇದು ಮಾಡಿರೋದು, ಅದಂತೂ ಗ್ಯಾರಂಟಿ. ಆದರೆ ಏಲಿಯನ್ಸ್ ಎಲ್ಲ ನಮ್ಮ ಪೂರ್ವಿಕರು ಮಾಡಿರೋದು. ನೀರು ಹೊರಡೆ ಹೋಗುವಂತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಓ, ನೀರು ಫ್ಲೋ ಆದ್ಮೇಲೆ ನೀರು ಎಕ್ಸಿಟ್, ನಮ್ಮಲ್ಲಿ ನೀರು ಒಳಗೆ ಹೋಗ್ಬೇಕಲ್ಲ, ಕ್ಲೀನಿಂಗ್ ಮಾಡಲಿಕ್ಕೂ ವ್ಯವಸ್ಥೆ ಇದೆ ಅಲ್ಲಿ. ಸೊ ಅದೇ ರೀತಿ ಆ ದೊಡ್ಡ ಕಲ್ಲಿನ ಆ ನೀರಿನ ಟ್ಯಾಂಕಿನ ಮುಂದ್ಗಡೆ ಒಂದು ಕೊಳ ಇದೆ. ಸೊ ಈ ಕೊಳಕ್ಕೆ ನೀರು ಬರುವಂಥದ್ದು ಅಲ್ಲಿ ನೋಡಿ ಆನೆ ಇದೆಯಲ್ಲ, ಆನೆ ಸೊಂಡಿಲಿ ಕೆಳಗಡೆ ಒಂದು ಸಣ್ಣ ಪ್ಯಾಸೇಜ್ ಇದೆ, ಅದರ ಮುಖಾಂತರ ನೀರು ಒಳಗಡೆ ಬರುತ್ತೆ. ಎಸ್, ಅಲ್ಲಿ ಸ್ಟೆಪ್ಸ್ ಇದೆ ಕೆಳಗಡೆ ಇಟ್ಕೊಂಡು ಹೋಗ್ಲಿಕ್ಕೆ. ಈಗೆಲ್ಲ ಮಣ್ಣು ಮುಚ್ಕೊಂಡೋಗಿದೆ, ಬಟ್ ತುಂಬ ಡೀಪಾಗಿದೆ ಇದು ಕೂಡ. ಸೊ ಈಗ ನಾವಿರೋದು ಈ ರಾಜ್ಯ ಪ್ರಾಂಗಣದ ಮುಂಭಾಗದಲ್ಲಿ ಎರಡು ಕಂಬಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಸರ್ಕಲ್. ಈ ಸರ್ಕಲಲ್ಲಿ ಒಂದು ಚಿಕ್ಕ ಹೋಲ್ ಇದೆ, ಸ್ಕ್ವೇರ್ ಆಗಿರೋದು. ಈ ಹೋಲಿಗೂ ಮತ್ತು ಈ ಹೋಲಿಗೂ ನೋಡಿ, ಇದು ಒಂದು ವಿಜ್ಞಾನ ಪ್ರಕಾರ ಆದರೆ ಈ ಲೇತ್ ವರ್ಕ್ ಏನು ಮಾಡ್ತೀವಿ, ಆ ಕಲ್ಲನ್ನು ನಾವು ಕೊರಿಯುವಂಥದ್ದಾಗಿರಲಿ ಅಥವಾ ಬೇರೆ ಒಂದು ಶಿಲ್ಪನ ಮಾಡಬೇಕಾಗಿದ್ದಾಗ ಆ ಏನು ಬಳಸ್ತಾಯಿದ್ರು ಆ ಒಂದು ಟೆಕ್ನಾಲಜಿಯನ್ನು ಇಲ್ಲಿ ಮಾಡಿದ್ದಾರೆ. ಎರಡು ರಂಧ್ರಗಳಿದೆ, ಈ ಹುಕ್ ಇದೆ, ಇದು ಮೇಲ್ಗಡೆ ಇರತಕ್ಕಂಥದ್ದು. ಇದನ್ನು ಆನೆಗಳ ಮುಖಾಂತರ ತಿರುಗಿಸೋದು ಅಥವಾ ವ್ಯಕ್ತಿಗಳ ಮುಖಾಂತರ ತಿರುಗಿಸೋದು, ಯಾವುದೋ ಒಂದು ರೀತಿಯಾಗಿ ಒಂದು ವೈಜ್ಞಾನಿಕವಾಗಿ ಇದನ್ನು ಆ ಸರ್ಕಲ್ ತಯಾರು ಮಾಡಿದಾಗ ಸರ್ಕಲ್ ಆಗುತ್ತೆ. ಒಂದು ಪಿಲ್ಲರ್ ಮಾಡ್ಬೋದು ಅಥವಾ ಏನೋ ಒಂದು ಔಟ್ ಡಿಸೈನಾಗಿ ಏನೋ ಬೇಕಾಗಿ ಮಾಡ್ಬೋದು. ಸ್ಕ್ವೇರ್ ಇದೆ ನೋಡಿ, ಈ ಸ್ಕ್ವೇರ್ ಈ ಹೋಲ್ ಮೇಲೆ ಒಂದು ಐರನ್ ಹುಕ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕಲ್ಲು, ಇದು ಮೇಲ್ಗಡೆ ಸುತ್ತೋದಕ್ಕೆ ಈಸಿಯಾಗಿ. ಸೊ ಸುತ್ತಿದಾಗ ಅದು ಗ್ರೈಂಡ್ ಆಗುತ್ತೆ ಅಲ್ವಾ. ಸೊ ಆ ಗ್ರೈಂಡ್ ಆದಮೇಲೆ ಇದನ್ನು ಪಿಲ್ಲರ್ಗಳು ಮಾಡ್ಕೋಬೋದು. ಬಟ್ ಬೇರೆ ಯಾವುದೇ ರೀತಿಯಾಗಿ ಅವ್ರ ದೃಷ್ಟಿಕೋನದಲ್ಲಿ ಏನಿತ್ತು ಅಂತ ಗೊತ್ತಾಗಲ್ಲ, ಬಟ್ ಆ ರೀತಿ ಟೆಕ್ನಾಲಜಿನ ಬಳಸ್ಕೊಂಡು ಮಾಡಿದ್ದಾರೆ ನೋಡಿ. ಇದು ಹೋಲ್ ಇದೆ, ಮಧ್ಯದಲ್ಲಿ ಎರಡು ಪ್ಲಾಟ್ಫಾರ್ಮ್ ಇದೆ. ಈ ನಾವು ಕಬ್ಬಿಣದ ಏನು ಹಾಕೊಂಡ ಸಲಾಕೆಯನ್ನು ಅದು ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಅದು ಸ್ಲಿಪ್ ಆಗದೇ ಇರದೆ. ಸೊ ಇದು ಒಂದು ಕೂಡ ಆ ಥರ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದೆ. ಈ ಒಂದು ಬಂಡೆ ಮೇಲೆ ಒಂದು ಕರೆಕ್ಟಾಗಿ ಕಟ್ ಮಾಡಿದಾರಲ್ಲ, ಯಾವುದೋ ಒಂದು ದೇವಸ್ಥಾನ ಕಟ್ಟುವಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕಟ್ಟಡ ಕಟ್ಟೋಕ್ಕೆ ಒಂದು ಮಾಡತಕ್ಕಂಥ ಪ್ಲಾನ್. ಆ ಪ್ಲಾನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅಲ್ಲಿ ಸ್ಕ್ವೇರ್ ಹೋಲ್ ಇದೆ, ಹೌದು, ಇಲ್ಲಿ ಒಂದು ಸ್ಕ್ವೇರ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದು, ಹೌದು. ಹಾಗೆ ಮಂಟಪ ಏನಾದರೂ ಕಟ್ಟೋಕ್ಕೆ ಪ್ರಯತ್ನ ಮಾಡಿದ ಕಾರಣ ಈ ಥರ ಎಕ್ಸಾಕ್ಟ್ ಪ್ರಾಪರ್ ಕಟ್ ಮಾಡಿದ್ದಾರೆ, ಹೌದು. ಸೊ ಅದೇ ರೀತಿ ಇಲ್ಲಿ ಬಿದ್ದಂಥ ನೀರು ಕೂಡ ಕೆಳಗಡೆ ಹೋಗುವಂತೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಹೌದು. ನೀರು ನಿಲ್ಬಾರ್ದು, ನಿಲ್ಬಾರ್ದು ಅಂತ ಈ ಪ್ಲಾಟ್ಫಾರ್ಮು ಮತ್ತು ಈ ಪ್ಲಾಟ್ಫಾರ್ಮ್ ನೋಡಿ. ಸೊ ಇವೆಲ್ಲ ಒಂದು ಕಟ್ಟಡ ಕಟ್ಟಲಿಕ್ಕೆ ಮಾಡತಕ್ಕಂಥ ಕರೆಕ್ಟಾಗಿರೋದು ಮೆಜರ್ಮೆಂಟ್ ಪ್ಲಾನ್, ಹೌದು. ಇದು ಅಷ್ಟೇ, ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿದ್ದಾರೆ, ಎಷ್ಟು ಪರ್ಫೆಕ್ಟ್ ಕಟ್ ಮಾಡಿದ್ದಾರೆ ಅಂದರೆ ಅಡ್ವಾನ್ಸ್ಡ್ ಟೂಲ್ಸ್ ಇದ್ದೇ ಇದೆ ನಮ್ಮ ಹತ್ರ, ಇದೆ ಸರ್, ನಮ್ಮ ಪೂರ್ವಿಕರ ಹತ್ರ ಡೆಫಿನೆಟ್ಲಿ ಇತ್ತು. ಆ ನೀರಿನ ತೊಟ್ಟಿ, ಮುಂದಿನ ತೊಟ್ಟಿ, ಅದೇ ಮುಂದುವರೆ ಭಾಗದಲ್ಲಿ ಅಲ್ಲಿ ಮುಂದಗಡೆ ಹಜಾರ ರಾಮಚಂದ್ರ ದೇವಾಲಯ ಇದೆ. ಹಜಾರ ರಾಮಚಂದ್ರ ದೇವಾಲಯ ಬ್ಯೂಟಿಫುಲ್ ಒನ್ ಆಫ್ ಇನ್ ಹಂಪಿ. ಅಲ್ಲಿ ಸಂಪೂರ್ಣ ರಾಮಾಯಣದ ಚಿತ್ರಗಳು ಗೋಡೆ ಮೇಲೆ ಕೆತ್ತಿರುವಂಥದ್ದು, ರಾಮಾಯಣದ ಕಥೆಯನ್ನು ಹೇಳುವಂತಹ ಆ ಮೂರು ಸರ್ಕಲ್ ಇದೆಯಲ್ಲ ಅದು ಅದ್ಭುತವಾದ ಮಂಟಪ. ಸೊ ಹಜಾರಾಮ ದೇವಸ್ಥಾನಕ್ಕೆ ಹೊರಡೋಣ.